ಆಟ ಮಾಟ ಸಾಂಸ್ಕೃತಿಕ ಪಥ ಕಥಾವಾಚನ ಅಥವಾ ಕಥಾಭಿನಯ ಮೋಹನ ಸ್ವಾಮಿ ರಚನೆ ವಸುಧೇಂದ್ರ ಪರಿಕಲ್ಪನೆ ಮಹಾದೇವ ಹಡಪದ್ ಈಗ ನೋಡೋಣ ಮೋಹನ ಸ್ವಾಮಿ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಓ ಹಾಸಿಗೆ ಚಂದ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದೀರಿಂಗಣ ಒಲಿದ ಮಿದುವೆದೆ ರಕ್ತ ಮಾಂಸದ ಸಂಜೆ ಕರಗಿ ಕತ್ತಲಾಗಿದ್ದರು ಆ ಮನೆಯಲ್ಲಿ ಇನ್ನೂ ದೀಪ ಹತ್ತಿರಲಿಲ್ಲ ಐದೂವರೆಗೆಲ್ಲ ಮೋಹನ ಸ್ವಾಮಿ ಆಫೀಸಿನಿಂದ ಬಂದಿದ್ದನಾದರೂ ಏನೊಂದು ತೋಚದೆ ಸೀದಾ ದೇವರ ಮನೆಗೆ ಹೋಗಿ ಕೃಷ್ಣನ ವಿಗ್ರಹದ ಮುಂದೆ ನಡುಗುತ್ತಾ ಕುಳಿತು ಬಿಟ್ಟಿದ್ದ ಒಂದಷ್ಟು ಹೊತ್ತು ಅವನನ್ನೇ ಎವೆ ಎಕ್ಕದೆ ನೋಡುತ್ತಿದ್ದ ಮೋಹನ ಸ್ವಾಮಿ ಮನಸ್ಸಿನಲ್ಲಿಯೇ ಅವನೊಂದಿಗೆ ಸಂವಾದವನ್ನೂ ಮಾಡಿದ್ದ ಆದರೂ ಎದ್ದು ಮನೆಯ ಕೆಲಸಗಳನ್ನು ನೋಡಿಕೊಳ್ಳುವಷ್ಟು ಧೈರ್ಯವಿನ್ನೂ ಅವನಿಗೆ ಬಂದಿರಲಿಲ್ಲ ಆಫೀಸಿನಿಂದ ಮನೆಗೆ ಬಂದ ತಕ್ಷಣ ರೇಡಿಯೋವನ್ನು ಹಾಕಿ ಕುಕ್ಕರ್ ಅನ್ನಿಟ್ಟು ಹಗೂರಕ್ಕೆ ಮನೆಯ ಕಸವನ್ನೆಲ್ಲ ಬಳಿದು ಕಾರ್ತಿಕನ ಬರುವನ್ನು ನಿರೀಕ್ಷಿಸುವುದು ಅವನ ಯಾವತ್ತಿನ ರೂಢಿ ಎಲ್ಲಿದೆಯಾ ಎಂದು ಒಂದು ಮೆಸೇಜ್ ಕಳುಹಿಸಿ ಅವನ ಉತ್ತರದ ನಿರೀಕ್ಷೆಯಲ್ಲಿಯೇ ಕೆಲಸ ಮಾಡುತ್ತಾ ಮೊಬೈಲ್ ಕುಯ್ ಎಂದು ಸದ್ದು ಮಾಡುವುದನ್ನು ಕಾಯುವುದು ಅವನ ನಿತ್ಯದ ಅಭ್ಯಾಸ ಆದರೆ ಈ ದಿವಸ ಅದೊಂದೂ ಇಲ್ಲ ಸುಮ್ಮನೆ ಭಯಭೀತನಾಗಿ ನಡುಗುತ್ತಾ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಬಿಟ್ಟಿದ್ದ ಯಾರೇ ಮುಟ್ಟಿ ಮಾತಾಡಿಸಿದರೂ ಹತ್ತು ಬಿಡುವಷ್ಟು ಆಘಾತಗೊಂಡಿದ್ದ ಆಫೀಸಿನಿಂದ ಮನೆಗೆ ಬರುವಾಗ ತರಕಾರಿ ಅಂಗಡಿಯಲ್ಲಿ ಎಳೆ ಬೆಂಡೆಕಾಯಿಗಳನ್ನು ಕಂಡಿದ್ದೆ ಕಾರ್ತಿಕ್ ಇಷ್ಟ ಎಂದು ಅರ್ಧ ಕೆಜಿ ಖರೀದಿಸಿ ಬಂದಿದ್ದ ಎಣ್ಣೆ ಕೊಂಚ ಹೆಚ್ಚಾಗಿಯೇ ಹಾಕಿ ಕೆಂಪಗೆ ಹುರಿದು ಹದವಾಗಿ ಉಪ್ಪು ಖಾರ ಬೆರೆಸಿದ ಪಲ್ಯವನ್ನು ಕಂಡರೆ ಕಾರ್ತಿಕನಿಗೆ ಪಂಚಪ್ರಾಣ ಒಂದು ಹೋಳನ್ನೂ ಬೆಳೆದು ಚಪ್ಪರಿಸುತ್ತಾನೆ ಮೋಹನಸ್ವಾಮಿಗೂ ಬೆಂಡೆಕಾಯಿ ಪಲ್ಯ ಇಷ್ಟವಾದರೂ ನಂಗೆ ಅಷ್ಟು ಸೇರಲ್ಲ ಕಾರ್ತಿ ಎಂದು ಮುಕ್ಕಾಲು ಪಾಲನ್ನು ಅವನಿಗೆ ಬಡಿಸಿ ಸುಮ್ಮನೆ ಕುಳಿತಿರುತ್ತಾನೆ ಕಾರ್ತಿಕ ತಟ್ಟೆಗೆ ಅಂಟಿದ ರಸವನ್ನೂ ಬಿಡದೆ ಸವರುತ್ತಾ ತಿನ್ನುತ್ತಿದ್ದರೆ ಇವನಿಗೆ ಒಳಗೊಳಗೆ ಹೇಳಿಕೊಳ್ಳಲಾರದ ಖುಷಿ ನಮ್ಮಮ್ಮನಿಗಿಂತ ನೀ ರುಚಿಯಾಗಿ ಮಾಡಿದ್ಯಾಕನೋ ಎಂದು ಅವನು ಆಗೊಮ್ಮೆ ಈಗೊಮ್ಮೆ ಹೊಗಳಿ ಬಿಟ್ಟರಂತೂ ತೀರಿತು ಆ ರಾತ್ರಿ ಮೋಹನ ಸ್ವಾಮಿಗೆ ನಿದ್ದೆಯೂ ಬರುವುದಿಲ್ಲ ಈ ದಿವಸವೂ ಅಂಥದೇ ಬೆಂಡೆಕಾಯಿ ಪಲ್ಯ ಸರ್ಪ್ರೈಸ್ ಕೊಡೋದು ಅಂತ ಇವನು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಾ ಮನೆಯ ಬಾಗಿಲು ತೆಗೆಯುವಾಗ ಶೋಭಾ ಆಂಟಿ ಫೋನ್ ಮಾಡಿದ್ದರು ಕಾರ್ತಿಕರ ದೂರದ ಸಂಬಂಧಿಯವರು ವಿಜಯನಗರದಲ್ಲಿ ಅವರಿಗೆ ದೊಡ್ಡ ಮನೆ ಇದೆ ಅವರ ಯಜಮಾನರು ಯಾವುದೋ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಕಾರ್ತಿಕನ ಬೈಕ್ನಲ್ಲಿ ವಾರಾಂತ್ಯಕ್ಕೊಮ್ಮೆ ಅವರ ಮನೆಗೆ ಹೋಗಿ ಬರುತ್ತಾನೆ ಆದ್ದರಿಂದ ಶೋಭಾ ಆಂಟಿ ಕಾರ್ತಿಕನಿಗೂ ತುಂಬಾ ಪರಿಚಿತರಾಗಿದ್ದರು ಎರಡು ವಾರದ ಕೆಳಗೆ ಅವ್ರ ಮನೆಗೆ ಹೋದಾಗ ತಾನೇ ತಯಾರಿಸಿದ ಹುಡಿ ಹುಡಿಯಾದ ಚಟ್ನಿ ಪುಡಿ ಕೊಟ್ಟು ಬಂದಿತ್ತು ಅದು ಅವರೆಲ್ಲರಿಗೂ ಇಷ್ಟವಾಗಿತ್ತು ಅದರ ರೆಸಿಪಿಯನ್ನು ಕೇಳಲು ಶೋಭಾ ಆಂಟಿ ಮೋಹನ ಸ್ವಾಮಿಗೆ ಫೋನ್ ಮಾಡಿದ್ದರು ಮೋಹನ ಸ್ವಾಮಿ ಅತ್ಯಂತ ಉತ್ಸಾಹದಿಂದ ಸಣ್ಣ ಪುಟ್ಟ ವಿವರಗಳನ್ನೂ ಬಿಡದೆ ಚುಟುಕಾಗಿ ಹೇಳುತ್ತಿದ್ದರೆ ಶೋಭಾ ಆಂಟಿಗೆ ಅದರಲ್ಲಿ ಅಂತಹ ಆಸಕ್ತಿ ಏನೂ ಇದ್ದಿರಲಿಲ್ಲ ಅವರ ಯಜಮಾನರು ಗಂಡು ಹುಡುಗಾದ್ರು ಎಷ್ಟು ಚಂದ ಮಾಡಿದಲ್ಲೇ ಅವನನ್ನು ಕೇಳಿ ಸ್ವಲ್ಪ ರೆಸಿಪಿ ತಿಳ್ಕೋ
ಅಂತ ನಾಲ್ಕಾರು ಬಾರಿ ಹೇಳಿದ್ದಕ್ಕೆ ಕಿರಿಕಿರಿ ಎನಿಸಿ ಫೋನ್ ಮಾಡಿದ್ದರು. 25 ಹರೆಯದ ಹುಡುಗನೊಬ್ಬ ಮಾಡಿದ ಖಾದ್ಯಕ್ಕೆ ಇವರು ಹೀಗೆ ಬಾಯಿ ಬಾಯಿ ಬಿಡುವುದು ಅವರಿಗೆ ಸರಿ ಕಂಡಿರಲಿಲ್ಲ. ಹಾಗಂತ ನೇರವಾಗಿ ಹೇಳಲು ಮನಸ್ಸು ಬಾರದೆ ಸುಮ್ಮನೆ ನೆಪಕ್ಕೆ ಫೋನ್ ಆಯಿಸಿದ್ದರು. ಮೋಹನ ಸ್ವಾಮಿ ಚುಟುಕಾಗಿ ಚಟ್ನಿ ಪುಡಿ ರೆಸಿಪಿಯನ್ನು ಹೇಳಿ ಮುಗಿಸಿ, ಮತ್ತೇನು ವಿಶೇಷ ಆಂಟಿ ಎಂದು ಕೇಳಿದ್ದೆ ವಿಷಯ ಬದಲಾದ್ದಕ್ಕೆ ಶೋಭಾ ಆಂಟಿಗೆ ಖುಷಿ ಎನಿಸಿ, ಇನ್ನೇನಿದೆ ಮೋಹನ್, ಮುಂದಿನ ವಾರ ಭಾನುವಾರಕ್ಕೆ ತಯಾರಿ ಮಾಡ್ತಿದ್ದೀನಿ, ನಾವೆಲ್ಲ ಮುಂಬೈಗೆ ಹೋಗ್ಬೇಕಲ್ಲ ಎಂದರು. ನಾವೆಲ್ಲ ಎನ್ನುವಾಗ ತನ್ನನ್ನು ಸೇರಿಸಿದ್ದಾರೇನು ಎಂಬ ಅನುಮಾನವಾದಂತಾಗಿ, ಮುಂಬೈಗ ಅದ್ಯಾಕೆ ಆಂಟಿ ಎಂದು ಪೆದ್ದು ಪೆದ್ದಾಗಿ ಕೇಳಿದ್ದ. ಯಾಕೆ ನಿಂಗ್ ಗೊತ್ತಿಲ್ವೇನೋ, ಕಾರ್ತಿಕ ನಿಂಗ್ ಹೇಳಿಲ್ವಾ ಮುಂದಿನ ಭಾನುವಾರ ಮುಂಬೈಯಲ್ಲಿ ಅವನ ನಿಶ್ಚಿತಾರ್ಥ ಅಲ್ವೇನೋ ಎಂದು ಆಶ್ಚರ್ಯದಿಂದ ಕೇಳಿದ್ದರು. ಇವನಿಗೆ ಆಳವಾದ ಪ್ರಪಾತದಲ್ಲಿ ಬಿದ್ದಂತೆನಿಸಿತು. ನಂಗ್ ಗೊತ್ತಿಲ್ಲ ಆಂಟಿ, ಕಾರ್ತಿಕ ನಂಗೇನು ಹೇಳಿಲ್ಲ ಎನ್ನುವಾಗ ಇವನ ಧ್ವನಿ ಗದ್ಗದವಾಗಿತ್ತು. ಅರೆ ಅವನು ಯಾಕೆ ಹೇಳಿಲ್ಲ ನಿಂಗೆ? ಓ, ಬಹುಶಃ ಸರ್ಪ್ರೈಸ್ ಕೊಡ್ಬೇಕು ಅಂತಿರ್ಬೇಕು. 4 ಕೆಳಗೆ ಹುಡುಗಿನ ನೋಡಿ ಒಪ್ಪಿಗೆ ಕೊಟ್ಬಿಟ್ಟ. ಈ ಮೊದಲು 4 ಹುಡುಗಿಯರು ನೋಡಿದ್ರು ಬೇಡ ಅಂದಿದ್ದ, ಇವಳನ್ನು ಮಾತ್ರ 2 ಪಾಸ್ ಮಾಡಿಬಿಟ್ಟ. ಮುಂಬೈ ಹುಡುಗಿ ನೋಡು, ತಳುಕು ಬಳುಕು ಮಾಡ್ತಾಳೆ, ದೊಡ್ಡ ದೊಡ್ಡ ಕಣ್ಣವೆ ಅವಳಿಗೆ. ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ, ಅವರಪ್ಪ ಧಾರವಾಡದ ಕಡೆಯವರಂತೆ. ಯಾವ ಗಂಡಿಗೆ ಯಾವ ಹೆಣ್ಣು ಅಂತ ಹೇಳಲಿಕ್ಕಾಗತ್ತ ಮೋಹನ್ ಎಂದು ಮಾತು ಮುಗಿಸಿದ್ದರು. ಇವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯಲಿಲ್ಲ. ಮಾತು ಹೊರ ಬಂದರೆ ಇನ್ನೇನು ಅತ್ತು ಬಿಡುತ್ತೇನೇನೋ ಎಂದು ಭಯವಾಗಲಾರಂಭಿಸಿ ತಕ್ಷಣ ಕರೆಯನ್ನು ಕಟ್ ಮಾಡಿ ಸುಮ್ಮನೆ ಸಿಗ್ನಲ್ ವೀಕ್ ಆಂಟಿ ಆಮೇಲೆ ಮಾತಾಡ್ತೀನಿ ಎಂದು ಒಂದು ಮೆಸೇಜ್ ಕಳುಹಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮೂಲೆಗೆಸೆದು ಕೃಷ್ಣನ ವಿಗ್ರಹದ ಮುಂದೆ ನಡುಗುತ್ತಾ ಕುಳಿತು ಬಿಟ್ಟಿದ್ದ. ಇತ್ತೀಚೆಗೆ ಕಾರ್ತಿಕ ಗುಟ್ಟು ಗುಟ್ಟಾಗಿ ಮನೆಯ ಹೊರಗೆ ಹೋಗಿ ಮಾತನಾಡುವುದು, ಸ್ನಾನದ ಮನೆಗೆ ಹೋದಾಗಲೂ ಮೊಬೈಲ್ ತೆಗೆದುಕೊಂಡು ಹೋಗುವುದು, ತಡವಾಗಿ ಬಂದದ್ದಕ್ಕೆ ಎಲ್ಲ ಹೋಗೆದ್ದೆ ಬಿಡು ಎಂಬ ಹಾರಿಕೆಯ ಉತ್ತರಗಳನ್ನು ಕೊಡುವುದು, ಎಲ್ಲದಕ್ಕೂ ಈಗ ಅರ್ಥ ಹೊಳೆಯಲಾರಂಭಿಸಿ ಮೋಹನ ಸ್ವಾಮಿ ಪೂರಾ ಕಂಗೆಟ್ಟ. ಕಾರ್ತಿಕನಿಗೆ ಸರ್ಪ್ರೈಸ್ ಕೊಡಲೆಂದು ತಂದಿದ್ದ ಎಳೆಯ ಬೆಂಡೆಕಾಯಿಗಳು ಅಲ್ಲೇ ಟಿವಿಯ ಬಳಿಯಲ್ಲಿ ಅನಾಥವಾಗಿ ಬಿದ್ದಿದ್ದವು. ಇದು ಹರಳು ಗಂಡಿನ ತೇಲು ನೋಟದ ಸೂಚನೆ, ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಕಾರ್ತಿಕ ಮನೆಗೆ ಬಂದಾಗ ರಾತ್ರಿ 8:30 ಆಗಿತ್ತು. ಯಾವತ್ತಿನಂತೆ ಬೆಲ್ಲು ಮುಳುಗಿದ್ದೆ ತಡ ಇವನಿಗೆ ಸಮಾಧಾನವಾಯಿತು. ಕೃಷ್ಣನ ವಿಗ್ರಹವನ್ನು ಕೈಗೆ ತೆಗೆದುಕೊಂಡು ಅವನ ಹಣೆಗೆ ಪ್ರೀತಿಯಿಂದ ಒಂದು ಮುತ್ತನ್ನು ಕೊಟ್ಟು, ಥ್ಯಾಂಕ್ಸ್ ಕೃಷ್ಣ, ನೀನು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ದೀಪ ಹಚ್ಚಿ ಬಾಗಿಲು ತೆಗೆದಾಗ ಅದರ ಉದ್ದಕ್ಕೂ 6'2" ಕಾರ್ತಿಕ ನಿಂತಿದ್ದ. ಯಾವತ್ತಿನಂತೆ ಅವನ ಹೆಲ್ಮೆಟ್ ಅನ್ನು ತೆಗೆದುಕೊಂಡು ಹೋಗಿ ಮನೆಯ ಮೂಲೆಯಲ್ಲಿ ಇಡುತ್ತಾ, ಯಾಕಿಷ್ಟು ತಡ ಮಾಡಿದ ಕಾರ್ತಿ ಎಂದು ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಕೇಳಿದ. ಕುರ್ಚಿಯ ಮೇಲೆ ಕುಳಿತು ಶೂ ಬಿಚ್ಚುತ್ತಿದ್ದ ಕಾರ್ತಿಕ ಆಫೀಸಿನ ಕೆಲಸ ಜಾಸ್ತಿ ಎಂದೇನೋ ಹೇಳಲಾರಂಭಿಸಿದ್ದ. ಮೋಹನಸ್ವಾಮಿ ಅವನ ಬಳಿ ಹೋದವನೇ. ಅವನ ಮುಖವನ್ನು ತನ್ನೆದೆಗೆ ಬತ್ತಿಕೊಂಡು ಅವನ ಹುಲುಸಾದ ಕೂದಲಿನಲ್ಲಿ ಕೈಯಾಡಿಸುತ್ತ, ಸುಳ್ಳು ಹೇಳಬೇಡ ಕಾರ್ತಿ ಎಂದ. ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದ ಕಾರ್ತಿಕ ಅವನನ್ನು ಎಡಗೈಯಿಂದ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಮೂಗನ್ನು ಅವನ ಎದೆಗೆ ತಿಕ್ಕ ತೊಡಗಿದ. ಅವನ ಕೆನ್ನೆ ಕಿವಿ ಬೆನ್ನನ್ನೆಲ್ಲ ನೇವರಿಸುತ್ತಾ ಮೋಹನ ಸ್ವಾಮಿ, ಶೋಭಾ ಆಂಟಿ ಫೋನ್ ಮಾಡಿದ್ರು, ನಿಜಾನಾ ಹೇಳು, ಪರವಾಗಿಲ್ಲ ನಂಗೇನು ಬೇಸರವಿಲ್ಲ ಕಾರ್ತಿ ಎಂದು ಅವನ ಬೆನ್ನಿನ ಗುಂಟ ಕೈಯಾಡಿಸುತ್ತಾ ಮತ್ತಷ್ಟು ಬಲವಂತಪಡಿಸಿದ. ಎಲ್ಲೋ ಆಳದ ಬಾವಿಯಿಂದ ಬರುವ ಧ್ವನಿಯಂತೆ ಕಾರ್ತಿಕ ಎಂದು ಉಸಿರಿ ಮೂಗು ಉಚ್ಚುವುದನ್ನು ನಿಲ್ಲಿಸಿದ. ಮೋಹನ ಸ್ವಾಮಿಗೆ ದುಃಖ ತಡೆದುಕೊಳ್ಳುವುದಾಗಲಿಲ್ಲ. ಹಗೂರಕ್ಕೆ ಅವನನ್ನು ದೂರಕ್ಕೆ ತಳ್ಳಿ ಅಲ್ಲೇ ಎದುರುಗಿದ್ದ ಗೋಡೆಗೆ ಬರಗಿ ಕುಸಿದು ಕುಳಿತ. ಅವನ ಕಣ್ಣಿನಿಂದ ನೀರು ಬಳಬಳನೆ ಸುರಿಯಲಾರಂಭಿಸಿತು. ಮನಸ್ಸಿಗಾದ ನೋವು, ದುಃಖ,
ಭಯಗಳೆಲ್ಲವೂ ಒಟ್ಟೊಟ್ಟಾಗಿ ಬಂದು ಅವನನ್ನು ದುಃಖದ ದಳ್ಳುರೆಯಲ್ಲಿ ಬೇಯಿಸತೊಡಗಿದವು. ಕಾರ್ತಿಕ್ ಅವನ ಹತ್ತಿರಕ್ಕೆ ಹೋಗಿ ಕುಳಿತು ಅವನ ಕಣ್ಣೀರನ್ನು ಒರೆಸಲಾರಂಭಿಸಿದ. ಪ್ಲೀಸ್ ಮೋಹನ, ಅಳಬೇಡ, ನಂಗೆ ಹೆದರಿಕೆ ಆಗ್ತದೆ, ಪ್ಲೀಸ್ ಎಂದು ಸಮಾಧಾನದ ಮಾತುಗಳನ್ನು ಆಡತೊಡಗಿದ. ಈಗ ಮೋಹನ ಸ್ವಾಮಿ ಧ್ವನಿ ತೆಗೆದು ಅಳಲಾರಂಭಿಸಿದ. ಅತ್ಯಂತ ನೋವಿನಿಂದ ಹೊರಬರುತ್ತಿದ್ದ ಅವನ ಆಕ್ರಂದನವನ್ನು ತಡೆಯುವುದು ಹೇಗೆಂದು ತಿಳಿಯದೆ ಕಾರ್ತಿಕ ಅವನನ್ನು ತಪ್ಪಿಕೊಂಡು ಕುಳಿತು. ಪ್ಲೀಸ್ ಮೋಹನ, ನಾನಾದ್ರೂ ಏನ್ ಮಾಡ್ಲಿಕ್ಕಾಗ್ತದೆ ಹೇಳು, ಹೀಗೆ ಎಷ್ಟು ದಿನ ತಿರ್ಲಿಕ್ಕಾಗ್ತದೆ, ನಾನು ಮದುವೆ ಆಗೋದು ಬೇಡವಾ ಮೋಹನ ಎಂದೆಲ್ಲ ಮೃದುವಾಗಿ ಮಾತನಾಡತೊಡಗಿದ. ಯಾವ ಸಮಾಧಾನದ ಮಾತುಗಳು ಅವನ ದುಃಖವನ್ನು ಶಮನ ಮಾಡುವಂತಿರಲಿಲ್ಲ. ಅತ್ತು ಅತ್ತು ಸುಸ್ತಾದ ಮೋಹನ ಸುಮ್ಮನಾದ. ಯಾರಿಗೂ ಅರ್ಥವಾಗದ ಗಾಢವಾದ ಮೌನವೊಂದು ಆ ಮನೆಯನ್ನಾವರಿಸಿಕೊಂಡಿತ್ತು. ಯಾರಿಗೂ ಹೇಳಿಕೊಳ್ಳಲಾಗದ ದುಃಖಗಳು ಅಲ್ಲಿ ಮಡುವುಗಟ್ಟಿದ್ದವು. ಸುಮಾರು ಹೊತ್ತಿನ ನಂತರ ಮೋಹನ ಸ್ವಾಮಿಯೇ ಮಾತನಾಡಿದ. ಕಾರ್ತಿ, ಬೇಗ ಮೆಸ್ಸಿಗೆ ಹೋಗಿ ಊಟ ಮಾಡಿ ಬರೋ ನಡಿ. ಇವತ್ತು ನಾನು ನಿನಗೆ ಅಡಿಗೆ ಮಾಡಿಲ್ಲ, ನಿನಗಾಗಿ ಎಳೆ ಬೆಂಡೆಕಾಯಿ ತಂದಿದ್ದೆ, ಅದನ್ನ ಮಾಡೋದಕ್ಕೂ ಮನಸ್ಸಾಗ್ಲಿಲ್ಲ ಎಂದು ಪೇಚಾಡುತ್ತಾ ಇದ್ದಾಗ, ಇರಲಿ ತಗೋ ನಾಳೆ ಮಾಡುವಂತೆ, ಅದಕ್ಕೇನು ಅವಸರ ಈಗ, ಬೇಗ ಮೆಸ್ಸಿಗೆ ಹೋಗಿ ಊಟ ಮಾಡಿ ಬರೋ ನಡಿ ಎಂದು ಕಾರ್ತಿಕ ಲವಲವಿಕೆಯಿಂದ ಎದ್ದು ಬಚ್ಚಲು ಮನೆಗೆ ಮುಖ ತೊಳೆಯಲು ಹೋದ. ಅವನು ಅತ್ತ ಹೋದದ್ದೇ ಇವನು ಅಲಮಾರನ್ನು ತೆಗೆದು ಒಗೆದು ಗರಿಮುರಿಯಾದ ಟವಲ್ ಅನ್ನು ತೆಗೆದುಕೊಂಡು ಹೋಗಿ ಬಚ್ಚಲು ಮನೆಯ ಕಂಬಿಗೆ ನೇತು ಹಾಕಿದ. ಟವಲ್ ಇಟ್ಟಿದ್ದೀನಿ ಎಂದು ಕೂಗಿದ. ಮುಖಕ್ಕೆಲ್ಲ ಸೋಪನ್ನು ಬಳಿದುಕೊಂಡಿದ್ದ ಕಾರ್ತಿಕ ಓಕೆ ಓಕೆ ಎಂದ. ಸೇ ಥ್ಯಾಂಕ್ಸ್ ಎಂದು ಮತ್ತೊಮ್ಮೆ ಕೇಳಿಕೊಂಡಾಗ ಥ್ಯಾಂಕ್ ಯು ಸ್ವೀಟ್ ಹಾರ್ಟ್ ಎಂದು ಮತ್ತೊಮ್ಮೆ ಹೇಳಿದ. ಬೈಕಿನಲ್ಲಿ ಹೋಗುವಾಗ ಕಾರ್ತಿಕನ ಬೆನ್ನ ಹಿಂದೆ ಕೂಡುವ ಮೋಹನ ಸ್ವಾಮಿ ತನ್ನಿಡೀ ದೇಹವನ್ನು ಕಾರ್ತಿಕನ ಬೆನ್ನಿಗೆ ಅಂಟಿಸಿ ಎಡಗೈಯಿಂದ ಅವನ ಸೊಂಟವನ್ನು ಹಿಡಿದು ಬಲಗೈಯನ್ನು ಅವನ ತೊಡೆಯ ಮೇಲಿಟ್ಟು ಮುಖವನ್ನು ಅವನ ಬೆನ್ನಿನ ಮೇಲಿರಿಸಿ ನೆಮ್ಮದಿಯಿಂದ ಕಣ್ಣು ಮುಚ್ಚುತ್ತಾನೆ. ಕಾರ್ತಿಕ ತಲೆ ಕೆಟ್ಟವನಂತೆ ಬೈಕ್ ಅನ್ನು ಎಷ್ಟೇ ವೇಗವಾಗಿ ಓಡಿಸಿದರೂ ಮೋಹನ ಸ್ವಾಮಿಗೆ ಭಯವಾಗುವುದಿಲ್ಲ. ಸಿಗ್ನಲ್ ಬಳಿ ನಿಂತಾಗ ಕಾರ್ತಿಕ ಹಗೂರಕ್ಕೆ ಅವನ ಕೈ ಸವರುತ್ತಾನೆ. ಆ ಸ್ಪರ್ಶಕ್ಕೆ ಪುಳಕಿತನಾದ ಮೋಹನ ಸ್ವಾಮಿ ಉಗುಳು ನುಂಗಿ ಒಂದು ಬೆಚ್ಚನೆಯ ಉಸಿರು ಬಿಟ್ಟರೆ ಆ ಉಸಿರು ಕಾರ್ತಿಕನ ಗಲ್ಲಕ್ಕೆ ತಾಕುತ್ತದೆ. ಆದರೆ ಈ ದಿವಸ ಅದ್ಯಾವುದಕ್ಕೂ ಅವಕಾಶವಿರಲಿಲ್ಲ. ಮೋಹನ ಸ್ವಾಮಿ ಕಾರ್ತಿಕನನ್ನು ಮುಟ್ಟುವುದು ಬೇಡ ಎಂದು ನಿರ್ಧರಿಸಿ ಬಿಟ್ಟಿದ್ದ. ಕೆಲವೇ ತಿಂಗಳಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹೊರಟು ಹೋಗುವವನೊಂದಿಗೆ ಎಂತಹ ಸಂಬಂಧ, ಬೇಡವೇ ಬೇಡ ಎಂದು ಬೈಕಿನಲ್ಲಿ ಅವನ ಹಿಂದೆ ಕೂಡುವಾಗ ಒಂದಷ್ಟು ಜಾಗವನ್ನು ಬಿಟ್ಟು ಹಿಂಬದಿಯ ಹಿಡಿಕೆಯನ್ನು ಹಿಡಿದುಕೊಂಡು ಕುಳಿತು ಬಿಟ್ಟ. ಕಾರ್ತಿಕನಿಗೆ ಹೇಳಿಕೊಳ್ಳಲಾಗದ ಕಸಿವಿಸಿ. ಬೇಕೆಂದೇ ಕೂತ ಭಂಗಿಯನ್ನು ಸರಿ ಮಾಡಿಕೊಳ್ಳುವ ನೆಪದಲ್ಲಿ ಅವನು ಹಿಂದಕ್ಕೆ ಜರುಗಿ ಅವನ ತೊಡೆಗಳನ್ನು ಸ್ಪರ್ಶಿಸಿಕೊಂಡ. ಮೋಹನ ಸ್ವಾಮಿ ಕರಗಲಿಲ್ಲ. ಸಿಗ್ನಲ್ ಬಳಿ ನಿಂತಾಗ ಹಗೂರಕ್ಕೆ ಹಿಂದಕ್ಕೆ ಕೈ ಚಾಚಿ ಅವನ ಕೈ ಎಳೆದು ತನ್ನ ತೊಡೆ ಮೇಲಿಟ್ಟುಕೊಂಡ. ಮೋಹನ ಸ್ವಾಮಿ ಸರಕ್ಕನೆ ಕೈ ಎಳೆದುಕೊಂಡು ಬಿಟ್ಟ. ಊಟಕ್ಕೆ ಕೂತಾಗ ಒಂದೇ ಸಮಾಧಾನದ ಸಂಗತಿ ಅಂದ್ರೆ ಕಾರ್ತಿಕನ ಗಂಟಲಿಗೆ ಆ ಖಾರದ ಸಾರನ್ನು ತಿನ್ನುವಾಗ ಬಿತ್ತು. ಇನ್ನೂ ಟೇಬಲಿನ ಮೇಲೆ ನೀರಿಟ್ಟಿರಲಿಲ್ಲ. ತಕ್ಷಣ ಕಂಗಾಲಾದ ಮೋಹನ ಸ್ವಾಮಿ ಎದ್ದು ಹೋಗಿ ಬೇರೆ ಟೇಬಲಿನಿಂದ ನೀರಿನ ಲೋಟವನ್ನು ತಂದು ಅದನ್ನು ಕಾರ್ತಿಕನಿಗೆ ಕೊಟ್ಟು ಅವನು ನೀರು ಕುಡಿದು ಸಮಾಧಾನಗೊಂಡು ಒಂದು ನಗೆಯನ್ನು ಚೆಲ್ಲುವವರೆಗೂ ಮೋಹನ ಸ್ವಾಮಿ ಅತ್ಯಂತ ಕಳವಳದ ಮುಖಭಾವ ಹೊತ್ತು ಕುಳಿತು ಬಿಟ್ಟಿದ್ದ. ಊಟ ಮುಗಿಸಿ ರಾತ್ರಿ ಮನೆಗೆ ಬರುವಷ್ಟರಲ್ಲಿ 10 ಗಂಟೆಯಾಗಿತ್ತು. ಮಲಗುವುದಕ್ಕೆ ಮುಂಚೆ ಇಬ್ಬರಿಗೂ ಬೆಚ್ಚನೆ ಬಿಸಿ ಹಾಲು ಕುಡಿಯುವ ಅಭ್ಯಾಸವಿದೆ. ಕಾರ್ತಿಕ ಮಂಚದ ಮೇಲೆ ಮಲಗಿಕೊಂಡು ಟಿವಿ ಚಾನೆಲ್ಗಳನ್ನ ಒಂದರ ನಂತರ ಒಂದನ್ನು ಬದಲಾಯಿಸುತ್ತಿರುವಾಗ ಮೋಹನ ಸ್ವಾಮಿ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸುತ್ತಿದ್ದ. ಉಕ್ಕಿ ಬಂದ ಹಾಲನ್ನು ಹದವಾಗಿ ಬಿಸಿ ಬರುವಂತೆ ಆರಿಸಿ ಅದಕ್ಕೊಂದಷ್ಟು ಬಾದಾಮಿ ಪುಡಿಯನ್ನು ಸೇರಿಸಿ ಕಾರ್ತಿಕನಿಗೊಂದಷ್ಟು ಜಾಸ್ತಿ ತನಗೊಂದಷ್ಟು ಕಡಿಮೆ ಹಾಲನ್ನು ಹಾಕಿಕೊಂಡು ಹೋಗಿ ಕಾರ್ತಿಕನ ಕೈಗಿತ್ತ. ಹಾಲು ಕುಡಿದು ಆ ಲೋಟವನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛ ತೊಳೆದು ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡಿ ಒರೆಸಿ ಎಲ್ಲಾ ಬಾಗಿಲುಗಳು ಭದ್ರವಾಗಿವೆಯಾ ಎಂದು ನೋಡಿಕೊಂಡು ತನ್ನ ಪ್ರೀತಿಯ ಕೃಷ್ಣನಿಗೆ ಗುಡ್ ನೈಟ್ ಹೇಳಿ ರೂಮಿಗೆ ಬಂದು ಕಾರ್ತಿಕನ ಕೈಯೊಳಗಿನ ರಿಮೋಟ್ ಅನ್ನು ಕಸಿದುಕೊಂಡು ಟಿವಿ ಆರಿಸಿ ಲೈಟ್ ಆಫ್ ಮಾಡಿ ಅವನ ಪಕ್ಕ ಮಲಗಿಕೊಳ್ಳುವಾಗ ಆಗಲೇ 11:30. ಆ
ಸ್ವಾಮಿ ಇವತ್ತು ಮುಟ್ಟಲಿಕ್ಕೆ ಬಿಡಲಿಕ್ಕಿಲ್ಲವೆಂದು ಅರ್ಥ ಮಾಡಿಕೊಂಡ ಕಾರ್ತಿಕ ಸ್ವಲ್ಪ ಹೊತ್ತಿಗೆ ಮಲಗಿ ನಿದ್ರಿಸಿ ಬಿಟ್ಟ. ಪಕ್ಕ ಮಲಗಿದ್ದ ಮೋಹನ ಸ್ವಾಮಿಗೆ ನಿದ್ದೆ ಇಲ್ಲ. ಸುಮ್ಮನೆ ನಾನು ಕಾರ್ತಿ ಮೇಲೆ ಸಿಟ್ಟು ಮಾಡಿಬಿಟ್ಟೆ. ಇದರಲ್ಲಿ ಅವನ್ ತಪ್ಪಾದ್ರೂ ಏನಿದೆ? ಅವನ ಅಪ್ಪ ಅಮ್ಮ ಬಲವಂತ ಮಾಡಿದ್ರೆ ಅವನಾದ್ರೂ ಏನ್ ಮಾಡಿಯಾನು? ನನ್ನ ಸ್ವಾರ್ಥಕ್ಕಾಗಿ ಮದುವೆ ಆಗುವುದು ಬೇಡ ಎನ್ನುವುದು ಅತ್ಯಂತ ಕ್ರೌರ್ಯವಲ್ಲವೇ? ನನ್ನ ಕಾರ್ತಿ ಆಳುವ ಗಂಡು, ನೂರಾರು ಜೋಡಿಗಳು ಸಾಲದು ಅವನಿಗೆ. ಅವನ ಹುಮ್ಮಸ್ಸಿಗೆ ನಾನು ಹೇಗೆ ತಾನೇ ಬೇಲಿ ಹಾಕಬಲ್ಲೆ? ಹೀಗೆ ಯೋಚನೆ ಮಾಡುತ್ತಾ ನಿದ್ದೆಗೆಡುತ್ತಿದ್ದ. ಇನ್ನು ಯಾವುದೇ ಕ್ಷಣದಲ್ಲಿಯೂ ಕಾರ್ತಿಕ ಎಚ್ಚರಗೊಳ್ಳುತ್ತಾನೆ, ಮತ್ತೊಮ್ಮೆ ನನ್ನ ದೇಹವನ್ನು ಬಳಸುತ್ತಾನೆ, ಆಗ ಖಂಡಿತ ನಾನು ನಿರಾಕರಿಸುವುದಿಲ್ಲ ಎಂದು ಮನಸ್ಸು ಮೃದು ಮಾಡಿಕೊಂಡ. ಆದರೆ ಒಂದೈದು ನಿಮಿಷದಲ್ಲಿ ಕಾರ್ತಿಕನ ಗೊರಕೆಯ ಸದ್ದು ಕೇಳಲಾರಂಭಿಸಿದ್ದೆ. ಮೋಹನ ಸ್ವಾಮಿ ಪೂರಾ ಕಂಗೆಟ್ಟ. ನನ್ನ ಪ್ರೀತಿ ಪ್ರಾಮಾಣಿಕವಾಗಿದ್ದರೆ ಇನ್ನೊಂದೇ ನಿಮಿಷದಲ್ಲಿ ಅವನು ನನ್ನ ಕಡೆ ಕಣ್ಣು ಬಿಟ್ಟು ನೋಡುತ್ತಾನೆ ಎಂದು ಮನಸ್ಸಿನಲ್ಲಿಯೇ ಒಂದರಿಂದ ನೂರರವರೆಗೆ ಎನಿಸಿದ. ಮನಸ್ಸಿನಲ್ಲಿಯೇ ಕೃಷ್ಣ ಧ್ಯಾನ ಮಾಡಿದ. 10 ನಿಮಿಷವಾದರೂ ಕಾರ್ತಿಕ ಎಚ್ಚರಗೊಳ್ಳಲಿಲ್ಲ. ಅದಕ್ಕೆ ಬದಲಾಗಿ ಅವನ ಗೊರಕೆಯ ಸತ್ತು ಇನ್ನಷ್ಟು ಹೆಚ್ಚಾಯಿತು. ಕೊನೆಗೆ ಮೋಹನ ಸ್ವಾಮಿ ತನ್ನೆಲ್ಲ ನಿರ್ಧಾರಗಳನ್ನು ಹೊಸಕಿ ಹಾಕಲು ಸಿದ್ಧನಾದ. ಸೋಲುವುದು ಅವನಿಗೆ ಹೊಸತಲ್ಲ, ಆದರೆ ಗೆಲ್ಲುವ ಹಠ ಮಾಡುವ ಸೌಭಾಗ್ಯ ತನಗಿಲ್ಲವೆಂಬುದನ್ನ ಅವನು ಅನುಭವದಿಂದ ಬಲ್ಲ. ಸಾವಕಾಶ ಅವನ ಹತ್ತಿರಕ್ಕೆ ಜರುಗಿ ಕಾರ್ತಿಕನ ಕಿವಿಯ ಹಿಂಭಾಗದಲ್ಲಿ ಮೂಗನ್ನಿಟ್ಟು ತಿಕ್ಕಲಾರಂಭಿಸಿದ. ಕಾರ್ತಿಕನಿಗೆ ಎಚ್ಚರವಾಯಿತು. ನೂರಾರು ಬಾರಿ ಕೂಡಿದ ಜೋಡಿಗಳಿಗೆ ಹೊಸದಾಗಿ ಏನನ್ನೂ ಹೇಳಿಕೊಡುವುದು ಬೇಕಿಲ್ಲ, ಎಲ್ಲವೂ ಚಿರಪರಿಚಿತ. ಯಾವ ಸ್ಪರ್ಶ ಯಾರಿಗೆ ಹಿತ, ಯಾವ ಪಟ್ಟು ಯಾರಿಗೆ ಸುಖ, ಯಾರ ಧ್ವನಿ ಯಾರಿಗೆ ಉನ್ಮಾದ, ಯಾರ ನೋವು ಯಾರಿಗೆ ಆನಂದ, ಎಲ್ಲವೂ ಗೊತ್ತು. ಅಲ್ಲಿ ಯಾವ ಪಾಪ ಪ್ರಜ್ಞೆಗಳೂ ಇಲ್ಲ, ಮುಚ್ಚಿಕ್ಕದ ಮೂಲೆಗಳಿಲ್ಲ, ರುಚಿ ನೋಡದ ಭಾಗಗಳಿಲ್ಲ, ಉಸಿರ ಬಿಸಿ ತಾಕದ ಅಂಗವಿಲ್ಲ. ಮನಸ್ಸುಗಳು ಕೂಡಿದ ಮೇಲೆ ದೇಹದ ಗೊಡವೆಗೆ ಕವಡೆಯಷ್ಟು ಬೆಲೆ ಇಲ್ಲ. ಆತ್ಮ ಸಂಘಾತಕ್ಕೆ ಇತರ ದೈಹಿಕ ಸಂಗತಿಗಳ ಗೊಡವೆ ಇಲ್ಲ. ಅದು ಸುಖ ಸಮಾಧಿಯ ಕೊನೆಯ ಕ್ಷಣ. ಒಂದು ದೇಹ ಮತ್ತೊಂದನ್ನು ಪ್ರವೇಶಿಸಿ ಒಂದಾಗುವ ಹೊತ್ತು ಆಗ ಇದ್ದಕ್ಕಿದ್ದಂತೆ ಕಾರ್ತಿಕನ ಮೊಬೈಲು ಅಪಸ್ವರದಲ್ಲಿ ಅರಚಿತು. ಅದು ಹೊಮ್ಮಿಸಿದ ಬೆಳಕಿನ ಪ್ರಜ್ವಲತೆಗೆ ಕಾರ್ತಿಕ ಕಣ್ಣು ಮುಚ್ಚಿಕೊಂಡ. ಮೋಹನ ಸ್ವಾಮಿ ಪಕ್ಕನೆ ಅವನ ಮೊಬೈಲ್ ತೆಗೆದುಕೊಂಡು ನೋಡಿದ. ರಶ್ಮಿ ಮೈ ಲವ್ ಕರೆ ಮಾಡಿಕೊಂಡು ಕಾರ್ತಿಕ ಅವನ ಕೈಯಿಂದ ಮೊಬೈಲ್ ಕಿತ್ತುಕೊಂಡು, ಹಲೋ, ಈಗಷ್ಟೇ ನಿದ್ದೆ ಬಂದಿತ್ತು, ನೀನು ಮಲಗಿಲ್ವಾ ಎಂದು ಮಾತನಾಡುತ್ತಾ ಹೊರಗೆ ಹೋದ. ಮೋಹನ ಸ್ವಾಮಿಗೆ ಏನು ಮಾಡಬೇಕು ತೋಚದೆ ಎಂದು ಹಾಸಿಗೆಯ ಮೇಲೆ ಕುಳಿತ. ಅತ್ತಲಿಂದ ಹೌದೋ ಅಲ್ಲವೋ ಎನ್ನುವಷ್ಟು ಮಾತು ನಗು ಕೇಳಿ ಬರುತ್ತಿದ್ದವು. ಎಲ್ಲವೂ ಅಸ್ಪಷ್ಟ, ಎಲ್ಲವೂ ಅಪರಿಚಿತ, ಎಲ್ಲವೂ ಅಪ್ರಿಯ. ಸುಮಾರು 1 ಗಂಟೆಗಳ ಕಾಲ ಕಾರ್ತಿಕ ವಾಪಸಾಗಲಿಲ್ಲ. ವಾಪಸಾದ ಕಾರ್ತಿಕ ಒಂದೂ ಮಾತನಾಡದೆ ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಮಲಗಿಬಿಟ್ಟ. ಮೋಹನ ಸ್ವಾಮಿಯ ಮೈಗೆ ಒಂದಷ್ಟು ಶೋಂಕದಂತೆ ದೂರಕ್ಕೆ ಜರುಗಿಕೊಂಡ. ಫ್ಯಾನಿನ ವೇಗ ಕಮ್ಮಿ ಎನಿಸಿ ಇನ್ನಷ್ಟು ಜೋರು ಮಾಡಿದ. ಎಷ್ಟೋ ಹೊತ್ತಿನ ತನಕ ಅಲ್ಲಿ ಮಗ್ಗಲು ಹೊರಳಿದ ಸತ್ತು, ಬಿಸಿ ಉಸಿರಿನ ಸತ್ತು, ಕೈ ಬೆರಳುಗಳನ್ನು ಲಟ ಲಟನೆ ಮುರಿದ ಸತ್ತು. ಮೋಹನ ಸ್ವಾಮಿ ಮತ್ತೊಮ್ಮೆ ಸೋಲಲು ಸಿದ್ಧನಾದ. ಪ್ಲೀಸ್ ಮೋಹನ, ಇವತ್ತು ಬೇಡ ಎಂದು ಕಾರ್ತಿಕ ಬೇಡಿಕೊಂಡ. ಆದರೆ ಮೋಹನ ಸ್ವಾಮಿಗೆ ಆಟ ನಿಲ್ಲಿಸುವುದು ಶಕ್ಯವಿರಲಿಲ್ಲ. ಹಗೂರಕ್ಕೆ ತನ್ನ ಬೆರಳುಗಳನ್ನು ಅವನ ಎದೆಯ ಕೂದಲಿನಲ್ಲಿ ಆಡಿಸಿದ, ಹೊಟ್ಟೆಯನ್ನು ಸವರಿದ, ಅವನ ಹೊಕ್ಕಲಿನ ಸುತ್ತಲೂ ತೋರು ಬೆರಳಿಂದ ಚಿತ್ತಾರ ಹಾಕಿ ಬೆರಳುಗಳನ್ನು ಇನ್ನಷ್ಟು ಕೆಳಕ್ಕೆ ಜಾರಿಸಿದ. ಈಗ ಕಾರ್ತಿಕ ಸಿಟ್ಟಿನಿಂದ ಕಿರಿಚಿಬಿಟ್ಟ. ಬಾಸ್ಟರ್ಡ್, ನನ್ನ ಮುಟ್ಟಬೇಡ ಅಂದ್ರು ಕೇಳೋದಿಲ್ಲ ನೀನು ಎಂದು ಕೂಗುತ್ತ ತನ್ನ ಹೊದಿಕೆ ಹಾಸಿಗೆ ಎಲ್ಲವನ್ನು ತೆಗೆದುಕೊಂಡು ಪಕ್ಕದ ರೂಮಿಗೆ ಹೋಗಿ ಬಾಗಿಲನ್ನು ರಪ್ ಎಂದು ಹಾಕಿಕೊಂಡು ಬಿಟ್ಟ. ನಡೆದ ಘಟನೆಗೆ ಮೋಹನ ಸ್ವಾಮಿ ನಡುಗಿಬಿಟ್ಟ. ತನ್ನೊಂದು ಮೆಸೇಜ್ ಬಂದರೂ ಸಾಕು, ಉದ್ರೇಕಗೊಳ್ಳುತ್ತಿದ್ದ ಕಾರ್ತಿಗೆ ಈಗ ನನ್ನ ಬೆತ್ತಲೆ ದೇಹವು ನಿರಾಸಕ್ತಿಯನ್ನು ಮೂಡಿಸುವ ಗಳಿಗೆ ಬಂದು ಬಿಟ್ಟಿದೆ. ಮೋಹನ ಎಂದು ಆರ್ದ್ರವಾಗಿ ಕರೆಯುವ ಕಾರ್ತಿ,
ಬಾಸ್ಟರ್ಡ್ ಎನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟು ಹೋಯಿತೆ. ನಿಧಾನಕ್ಕೆ ಎದ್ದು ಹೋಗಿ ಕಾರ್ತಿಕ ಮಲಗಿದ್ದ ರೂಮಿನ ಬಾಗಿಲನ್ನು ತಟ್ಟಿದ. ಒಳಗಿನಿಂದ ಯಾವ ಉತ್ತರವೂ ಬರಲಿಲ್ಲ. ಸಾರಿ ಕಾರ್ತಿ ಎಂದು ಅಂಗಲಾಚಿದ. ಕಾರ್ತಿಕ ಕರಗಲಿಲ್ಲ. ಪ್ಲೀಸ್ ಕಾರ್ತಿ, ಇದೊಂದ್ ದಿವಸ ಬಾಗಿಲು ತೆಗಿಕನೋ, ಸುಮ್ಮನೆ ನಿನ್ ಪಕ್ಕ ಮಲ್ಕೊಳ್ತೇನೆ. ದೇವರಾಣೆ ನಿನ್ ಮುಟ್ಟೋದಿಲ್ಲ, ಪ್ಲೀಸ್ ಬಾಗಿಲು ತೆಗಿಕನೋ ಎಂದು ದಯನೀಯವಾಗಿ ಅಂಗಲಾಚಿದ. ಒಳಗೆ ಹೋಗಿ ಮೊಬೈಲ್ ತಂದು ಕರೆ ಮಾಡಿದ. ಅದು ಎರಡೇ ರಿಂಗಿಗೆ ಕಟ್ ಆಯ್ತು. ಮತ್ತೊಮ್ಮೆ ಪ್ರಯತ್ನಿಸಿದ. ಕೊನೆಗೆ ಬೇರೆ ದಾರಿ ಕಾಣದೆ ತನ್ನ ಯಾವತ್ತಿನ ಗೆಳೆಯ ಕೃಷ್ಣನ ಮುಂದೆ ಹೋಗಿ ಕುಳಿತುಕೊಂಡು ಒಂದಷ್ಟು ಹೊತ್ತು ಅವನನ್ನೇ ಎವೆ ಇಕ್ಕರೆ ನೋಡುತ್ತಿದ್ದ. ಕೃಷ್ಣನ ವಿಗ್ರಹವನ್ನು ಕೈಗೆ ತೆಗೆದುಕೊಂಡು ಅವನ ಕೊಳಲಿಗೊಂದು ಮುತ್ತನ್ನಿಕ್ಕಿದ. ತುಟಿಗೊಂದು ಮುತ್ತು. ಅವನ ಎದೆ ನಡು ತೊಡೆ ಜಗನ ಬೆನ್ನು ಎಲ್ಲಾ ಭಾಗಗಳಿಗೂ ಮುತ್ತಿನ ಮಳೆಗರೆದ. ಕಾರ್ತಿಯ ಮನಸ್ಸು ಬದಲಾಯಿಸು ಕೃಷ್ಣ. ಅವನ ಸ್ಪರ್ಶವಿಲ್ಲದೆ ನಾನು ಹೇಗೆ ಮಲಗಲಿ? ಅವನ ಉಸಿರ ಬಿಸಿ ತಾಕದೆ ನನಗೆ ಸುರಕ್ಷತೆಯಾದರೂ ಎಲ್ಲಿದೆ? ಅವನ ಸಿಟ್ಟಿನ ಜ್ವಾಲೆ ನನ್ನನ್ನು ದಹಿಸಿದರೆ ನಾನು ಹೇಗೆ ಬದುಕಲಿ? ಅವನಿಲ್ಲದ ಈ ಜಗದಲ್ಲಿ ನನಗೇನು ಇಲ್ಲ ಕೃಷ್ಣ. ಬೇಡ ಕೃಷ್ಣ, ಇಷ್ಟೊಂದು ಕಠೋರನಾಗಬೇಡ. ನಿನ್ನ ಗೋಪಬಾಲನ ನೋವನ್ನು ಅರ್ಥ ಮಾಡಿಕೋ. ನಿನ್ನ ಪ್ರೀತಿಯ ಗೆಳೆಯನ ಮೇಲೆ ನಿನಗೆ ಕೋಪ ತರವಲ್ಲ ಎಂದು ಅತ್ಯಂತ ದುಃಖದಿಂದ ಬೇಡಿಕೊಂಡ. ಕೃಷ್ಣ ಮಂದಹಾಸವನ್ನು ಬೀರುತ್ತಾ ಕೊಳಲನೂದುತ್ತಾ ನಿಂತು ಬಿಟ್ಟಿದ್ದ. ಕಳ್ಳ ಕೃಷ್ಣ ಕಣ ನೀನು, ಎಲ್ಲರಿಗೂ ನಿನ್ನ ಮೌನದಲ್ಲಿಯೇ ಉತ್ತರವನ್ನು ಕೊಡುತ್ತೀಯ. ಆಗಲಿ, ಇವತ್ತು ನಿನ್ನ ಮೌನವನ್ನು ಕ್ಷಮಿಸುತ್ತೇನೆ. ಆದರೆ ಮುಂದೆಯೂ ನನ್ನ ನೋವುಗಳಿಗೆ ಸ್ಪಂದಿಸದಿದ್ದರೆ ನಾನು ಸುಮ್ಮನೆ ಬಿಡುವುದಿಲ್ಲ, ಎಚ್ಚರ ಎಂದು ಕೃಷ್ಣನಿಗೆ ಚಿತಾವಣೆ ಕೊಟ್ಟ. ತನ್ನ ರೂಮಿಗೆ ವಾಪಸಾದ ಮೋಹನ ಸ್ವಾಮಿ ಬಾಗಿಲನ್ನು ಜಡಿದು ಮೇಲಿನ ಮತ್ತು ಕೆಳಗಿನ ಚಿಲಕಗಳನ್ನು ಹಾಕಿ, ಕಾರ್ತಿ ಇವತ್ತು ರಾತ್ರಿ ನಿಮಗೆ ಉಪವಾಸ ಕಲೋ, ನೀನಾಗಿಯೇ ಬಂದು ದಮ್ಮಯ್ಯ ಎಂದರೂ ಬಾಗಿಲು ತೆಗೆಯುವುದಿಲ್ಲ, ನನಗೂ ಸಿಟ್ಟು ಬರ್ತದೆ ಅಂತ ಅರ್ಥ ಮಾಡಿಕೋ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಬಂದು ಹಾಸಿಗೆಯ ಮೇಲೆ ಉರುಳಿದ. ಒಂದೈದು ನಿಮಿಷ ಉರುಳಾಡಿದ್ದನಷ್ಟೇ. ಯಾವುದೇ ಕ್ಷಣದಲ್ಲಿಯೂ ಕಾರ್ತಿಕ ಬಂದು ಬಾಗಿಲು ಬಡಿಯಬಹುದು ಎನಿಸಲಾರಂಭಿಸಿದೆ. ಅವನು ಬಾಗಿಲು ಬಡಿಯುವಾಗ ತಾನು ನಿದ್ದೆಯಲ್ಲಿ ಹೋಗಿದ್ದರೆ, ನನ್ನ ಪ್ರೀತಿಯ ಕಾರ್ತಿ ಬಾಗಿಲು ಬಡಿದು ಬಡಿದು ವಾಪಸ್ಸಾಗುವಂತಾದರೆ? ಈ ಆಲೋಚನೆಯಿಂದಲೇ ಮೋಹನ ಸ್ವಾಮಿ ದಿಗಿಲುಗೊಂಡ. ತಕ್ಷಣ ಎದ್ದು ಹೋಗಿ ಬಾಗಿಲನ್ನು ಪೂರ್ತಿ ತೆರೆದು, ಕಾರ್ತಿ ನಿನಗೆ ನನ್ನ ಹೃದಯದ ಬಾಗಿಲು ಯಾವತ್ತೂ ಮುಚ್ಚುವುದಿಲ್ಲ ಕಣೋ, ನೀನು ಯಾವಾಗ್ಲಾದ್ರೂ ಬಾ, ನನಗೆ ನಿನ್ನ ಮೇಲೆ ಯಾವ ಸಿಟ್ಟೂ ಇಲ್ಲ, ಮತ್ತೆ ಸಿಟ್ಟು ಮಾಡಿಕೊಳ್ಳುವ ಅರ್ಹತೆಯೂ ನನಗಿಲ್ಲ. ಕಾರ್ತಿ ತಪ್ಪೆಲ್ಲ ನಂದೇ ಕಣೋ, ನೀ ಯಾವಾಗ್ಲಾದ್ರೂ ಬಾ ಎಂದು ಹೇಳಿಕೊಂಡು ಬಂದು ಹಾಸಿಗೆಯ ಮೇಲೆ ಉರುಳಿದ. ರಾತ್ರಿ 2 ಗಂಟೆಯಾದರೂ ಹಾಗೆ ಹೊರಳಾಡುತ್ತಿದ್ದೇನೆ ಹೊರತು ನಿದ್ದೆ ಎನ್ನುವುದು ಹತ್ತಿರಕ್ಕೂ ಸುಳಿಯಲಿಲ್ಲ. 2-3 ಬಾರಿ ಬಚ್ಚಲ ಮನೆಗೆ ಹೋಗಿ ಬಂದ. ಪ್ರತಿ ಬಾರಿಯೂ ನೀರು ಕುಡಿದು ನೀರಿನ ಲೋಟವನ್ನು ಸೋಪಿನಿಂದ ಸ್ವಚ್ಛ ತೊಳೆದು ಒರೆಸಿ ಸೆಲ್ಫಿನ ಮೇಲಿಟ್ಟ. ಕೊನೆಗೆ ಬೇರೆ ದಾರಿ ಕಾಣದೆ ಕಾರ್ತಿಕ ಮಲಗಿಕೊಂಡಿದ್ದ ರೂಮಿನ ಬಾಗಿಲ ಮುಂದೆ ಹೋಗಿ ಅಡ್ಡಾದ. ನಿದ್ದೆ ಇಲ್ಲದ ಅಸಹಾಯಕತೆಗೆ ಮನಸ್ಸು ರೋಸಿ ಹೋಗುತ್ತಿತ್ತು. ಹಾಗೆ ಹೊರಳಿ ಹೊರಳಿ ಇನ್ನೇನು ಬೆಳಕಾಗುವ ಹೊತ್ತಿಗೆ ಅವನಿಗೆ ನಿದ್ದೆ ಬಂದಿತು. ಆ ನಿದ್ದೆಯಲ್ಲಿಯೂ ಬೆಚ್ಚಿ ಬೀಳುವಂತಹ ಸ್ವಪ್ನಗಳು ಕಾಣುತ್ತಿದ್ದವು. ಕಾರ್ತಿಕ ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ ಗಾಢವಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಬೆಳಗ್ಗೆ ಎಚ್ಚರವಾದಾಗ 7 ಗಂಟೆ. ಹಗೋರಕ್ಕೆ ಪಕ್ಕಕ್ಕೆ ಕೈ ಚಾಚಿದಾಗಲೇ ಮೋಹನ ಸ್ವಾಮಿ ಇಲ್ಲದ್ದು ಗೊತ್ತಾಗಿ ರಾತ್ರಿ ನಡೆದ ಘಟನೆ ಜ್ಞಾಪಕವಾಯಿತು. ಮೊಬೈಲ್ ಸ್ವಿಚ್ ಆನ್ ಮಾಡಿದ. ಪಟಪಟನೆ 6 SMS ಗಳು ಹರಿದು ಬಂದವು. 5 ಮೋಹನಸ್ವಾಮಿಯವು, 1 ರಶ್ಮಿಯ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ಆ 5 ಮೆಸೇಜ್ಗಳನ್ನು ಓದುವ ಒಡವೆಗೆ ಹೋಗದೆ ಡಿಲಿಟ್ ಮಾಡಿ ರಶ್ಮಿಯ ಮೆಸೇಜ್ಗೆ ನೀನು ಜೊತೆಗಿರದಿದ್ರೆ ಅದು ಹೇಗೆ ಗುಡ್ ಮಾರ್ನಿಂಗ್ ಆದೀತು ಎಂದು ಉತ್ತರಿಸಿ ಮೈ ಮುರಿಯುತ್ತಾ ಆಕಳಿಸುತ್ತಾ ಬಾಗಿಲು ತೆಗೆದು ಹೊರಗೆ ಬಂದ. ಬಾಗಿಲ ಮುಂದೆ ನೆಲದ ಮೇಲೆ
ಮೋಹನಸ್ವಾಮಿ ಇಡಿಯಾಗಿ ಮಲಗಿದ್ದು ಕಂಡು ಬಂತು. ರಾತ್ರಿ ನಾನು ಅವನೊಂದಿಗೆ ಯಾಕಾದ್ರೂ ಹೊರಟಾಗಿ ವರ್ತಿಸಿದಿನೋ ಎಂದುಕೊಳ್ಳುತ್ತಾ ಕಾರ್ತಿಕ ನೆಲದ ಮೇಲೆ ಅವನ ಪಕ್ಕವೇ ಕುಳಿತು ಅವನ ತಲೆಯ ಕೂದಲಿನಲ್ಲಿ ಕೈ ಆಡಿಸಿ ಬಾಗಿ ಅವನ ಕೆನ್ನೆಗೆ ಒಂದು ಮುತ್ತನ್ನು ಕೊಟ್ಟ. ಕಾರ್ತಿಕ್ ಮೋಹನ ಸ್ವಾಮಿಗೆ ಎಚ್ಚರವಾಯಿತು. ಗಂಟೆ ಎಷ್ಟು ಕಾರ್ತಿ? 7 ಗಂಟೆ. ಇನ್ನೂ ಬೇಕಾದಷ್ಟು ಟೈಮ್ ಇದೆ, ನೀ ಮಲ್ಕೋ, ನಾನು ಹಾಲು ತಂದು ಕಾಫಿ ಮಾಡಿ ಎಬ್ಬಿಸ್ತೇನೆ. ಬೇಡ, ನೀನ್ ಹಾಲು ಉಕ್ಕಿಸ್ಬಿಡ್ತೀಯಾ? ಏಯ್ ಸುಮ್ಮನೆ ಮಲ್ಕೋ, ನಾನು ಹಾಲು ತಂದು ಕಾಫಿ ಮಾಡಿ ಎಬ್ಬಿಸ್ತೇನೆ ಎಂದು ಹುಸಿಯಾಗಿ ಗದರಿ ಅವನ ಕೆನ್ನೆಗೆ ತಟ್ಟಿದ. ಮೋಹನ ಸ್ವಾಮಿ ಕಣ್ಣಿನಲ್ಲಿ ಹೊಳಪನ್ನು ಸೂಸಿ ನಕ್ಕ, ನೋಡೋ ಹಂಗೆಲ್ಲ ನಗಬಾರದು, ಸುಮ್ಮನೆ ಮಲ್ಕೋಬೇಕು ಎಂದು ಮತ್ತೊಮ್ಮೆ ಹುಸಿಯಾಗಿ ಗದರಿ ಹಾಲು ತರಲೆಂದು ಕಾರ್ತಿಕ ಬಾಗಿಲನ್ನು ತೆರೆದ. ಅದರ ಬೆಳಕಿನಲ್ಲಿ ಅತಿ ಎತ್ತರದ ಕಾರ್ತಿಕ ಮೋಹನ ಸ್ವಾಮಿಯ ಕಣ್ಣಿಗೆ ಅತ್ಯಂತ ಆಕರ್ಷಕನಾಗಿ ಕಂಡ. ಮಲಗಿದಲ್ಲಿಂದಲೇ, ಥ್ಯಾಂಕ್ಸ್ ಕೃಷ್ಣ, ನೀನು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಎಂದು ತನ್ನ ಪ್ರೀತಿಯ ಕೃಷ್ಣನಿಗೆ ಹೃದಯ ತುಂಬಿದ ಧನ್ಯವಾದ ಅರ್ಪಿಸಿದ. ಕಾರ್ತಿಕ ಹಾಲು ತರಲೆಂದು ಬಾಲ್ಕನಿಯಿಂದ 4 ಮೆಟ್ಟಿಲು ಕೆಳಗೆ ಇಳಿದಿದ್ದನೋ ಇಲ್ಲವೋ, ಮೊಬೈಲ್ ಕುಯ್ ಎಂದಿತ್ತು. ರಶ್ಮಿ ಅವನ ಮೆಸೇಜ್ಗೆ ಉತ್ತರಿಸಿದ್ದಳು. ಹಾಗಿದ್ದರೆ ಹಾರಿ ಬಂದುಬಿಡು ಡಿಯರ್, ಇಡೀ ದಿವಸ ಹಾಯಾಗಿ ಕಳೆಯೋಣ ಎಂದು ಆಹ್ವಾನವಿತ್ತಿದ್ದಳು. ಪುಳಕಗೊಂಡ ಕಾರ್ತಿಕನ ಮೈ ಅರಳಿತು. ಅವನು ಹಾಲಿನ ಬೂತಿನ ಹತ್ತಿರ ಹೋಗುವುದರೊಳಗಾಗಿಯೇ ನಿರ್ಧರಿಸಿ ಬಿಟ್ಟಿದ್ದ. ಕಾಫಿ ಕುಡಿದಂತೆ ಮುಂಬೈ ವಿಮಾನವನ್ನು ಹತ್ತಿ ಬಿಡಬೇಕು. ಕಾರ್ತಿಕನ ಮದುವೆಗೆ ಹೋಗಲು ಮೋಹನ ಸ್ವಾಮಿಗೆ ಖಂಡಿತ ಇಷ್ಟವಿರಲಿಲ್ಲ. ನಿಶ್ಚಿತಾರ್ಥಕ್ಕೆ ಎಂಥದೋ ಆಫೀಸಿನ ಕೆಲಸದ ನೆಪ ಹೇಳಿ ತಪ್ಪಿಸಿಕೊಂಡಿದ್ದ. ಕಾರ್ತಿಕನೇನು ಬಲವಂತ ಮಾಡಿರಲಿಲ್ಲ, ಆದರೆ ಶೋಭಾ ಆಂಟಿ ಮತ್ತವರ ಪತಿ ನೀನು ಅವರ ಕಾಸ ಗೆಳೆಯ, ನೀನೇ ಬರೋದಿಲ್ಲ ಅಂದ್ರೆ ಹೇಗೆ ಅಂತ ಸಾಕಷ್ಟು ಬೇಸರ ಪಟ್ಟುಕೊಂಡಿದ್ದರ. ಕಾರ್ತಿಕನೇನಾದ್ರೂ ಏ ಸುಮ್ಮನೆ ಬಂದ್ಬಿಡು, ಯಾಕೆ ಹಠ ಮಾಡ್ತೀಯ ಅಂತ ಒಂದೇ ಒಂದು ಮಾತು ಹೇಳಿದ್ರು ಸಾಕಿತ್ತು. ಆದರೆ ಅವನು ಹಾಗೇನು ಹೇಳಿರಲಿಲ್ಲ. ಮುಂಬೈಗೆ ಹೋಗಿ ಬಂದಿದ್ದ ಇವನ ಗೆಳೆಯರು ಅರೆ ನೀನ್ ಯಾಕೆ ಬಂದಿಲ್ಲೋ ಎಂದು ಫೋನ್ ಮಾಡಿ ಕೇಳಿ ಕೇಳಿ ಇವನು ಅವರೆಲ್ಲರಿಗೂ ಸುಳ್ಳಿನ ನೆಪಗಳನ್ನು ಹೇಳಿ ಹೇಳಿ ಸಾಕಾಗಿ ಹೋಗಿತ್ತು. ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಬರುವುದು ಬೇಡವೆಂದುಕೊಂಡು ಮದುವೆಗೆ ಹೋಗಲು ನಿರ್ಧರಿಸಿದ್ದ. ಇತ್ತೀಚೆಗೆ ಕಾರ್ತಿಕ ಮನೆಗೆ ಮಲಗಲು ಬರುವುದು ನಿಂತು ಹೋಗಿತ್ತು. ಶೋಭಾ ಆಂಟಿಯ ಮನೆಯಲ್ಲೇ ಮಲಗುತ್ತಿದ್ದ. ಕೇಳಿದ್ರೆ ಮದುವೆ ತಯಾರಿ, ಸಿಕ್ಕಾಪಟ್ಟೆ ಕೆಲಸ ಎಂದು ಏನೇನೋ ಹೇಳುತ್ತಿದ್ದ. ಮೋಹನ ಸ್ವಾಮಿ 10 ಮೆಸೇಜ್ ಕಳುಹಿಸಿ ಅವನಿಂದ ಉತ್ತರ ಬರೆದಿದ್ದಕ್ಕಾಗಿ ಕಂಗಾಲಾಗಿ, ನೀನು ಆರೋಗ್ಯವಾಗಿದ್ದೀಯಲ್ವಾ, ನನಗೆ ಮತ್ತಿನ್ನೇನು ಬೇಡ, ನೀನು ನನ್ನ ಮೆಸೇಜ್ಗಳಿಗೆ ಉತ್ತರಿಸ್ತಿದ್ರೂ ಪರವಾಗಿಲ್ಲ, ಆರಾಮಿದ್ದೇನೆ ಅಂತ ಒಂದು ಪದವನ್ನಾದ್ರೂ ಕಳಿಸು, ಅಷ್ಟೇ ಸಾಕು ನನಗೆ ಎಂದು ಮತ್ತೊಂದು ಮೆಸೇಜ್ ಕಳುಹಿಸಿ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದ. ಮೋಹನ ಸ್ವಾಮಿಯ ಅದೃಷ್ಟ ಚೆನ್ನಾಗಿದ್ದರೆ 1-2 ಗಂಟೆಯ ನಂತರ ಆರಾಮ್ ಬಿಜಿ ಎಂದಷ್ಟೇ ಉತ್ತರ ಬರುತ್ತಿತ್ತು. ಮೋಹನ ಸ್ವಾಮಿ ಅಷ್ಟಕ್ಕೇ ಖುಷಿಯಾಗುತ್ತಿದ್ದ. ನನ್ನ ಕಾರ್ತಿ ಯಾಕೋ ಬಿಜಿಯಾಗಿದ್ದಾನೆ, ಮದುವೆ ಕೆಲಸ ಅಂದ್ರೆ ತಮಾಷೆನಾ? ಅವನೆಂದೂ ಹಾಗೆ ನನ್ನನ್ನು ಕಡೆಗಣಿಸುವವನಲ್ಲ. ನಾನೇ ಅವನ ಬಗ್ಗೆ ಕೆಟ್ಟದಾಗಿ ಯೋಚಿಸಿ ಹೈರಾಣ ಆಗುತ್ತಿದ್ದೇನೆ. ಕಾರ್ತಿ ನಿಂದೇನು ತಪ್ಪಿಲ್ಲ ಕಣ, ತಪ್ಪೆಲ್ಲ ನಂದೇ ಅಂತ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಿದ್ದ. ಮತ್ತೆ 3-4 ದಿನ ಕಾರ್ತಿಕ ನಮ್ಮವನ, ಮೋಹನ ಸ್ವಾಮಿ ಯಾವತ್ತಿನಂತೆ ಕಂಗಾಲು. ಕಾರ್ತಿಕನಿಗೆ ಇಷ್ಟವಾಗುವ ಖಾದ್ಯವನ್ನು ಮೋಹನ ಸ್ವಾಮಿ ಸ್ವತಃ ಮುತುವರ್ಜಿಯಿಂದ ತಯಾರಿಸಿ, ಕಾರ್ತಿ ಇವತ್ ರಾತ್ರಿ ನಿಂಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೇನೆ, ಮನೆಗೆ ಬರೋ ತಪ್ಪಿಸ್ಬೇಡ ಅಂತ ಒಂದು ಮೆಸೇಜ್ ಕಳುಹಿಸಿ ಅವನು ಉತ್ತರಕ್ಕಾಗಿ ಕಾಯುತ್ತಿದ್ದ. ಅವನಿಂದ ಉತ್ತರ ಬರೆದಿದ್ದಕ್ಕಾಗಿ ಕಂಗಾಲಾಗಿ ಅವನಿಗೆ ಫೋನ್ ಮಾಡಿದ್ರೆ ಅದು 2 ರಿಂಗಿಗೆ ಕಟ್ ಆಗುತ್ತಿತ್ತು. ಮತ್ತೊಮ್ಮೆ ಪ್ರಯತ್ನಿಸಿದರೆ ಮೊಬೈಲ್ ಸ್ವಿಚ್ ಆಫ್. ಕಡೆಗೆ ಇವನಿಗೆ ಮಾಡಿದ ಖಾದ್ಯವನ್ನು ತಿನ್ನಲೂ ಮನಸ್ಸು ಬಾರದೆ ಉಪವಾಸ ಮಲಗಿಕೊಳ್ಳುತ್ತಿದ್ದ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಕಣ್ಣು ಕಾಲುಗಳು ಭಗಭಗನೆ ಉರಿಯುತ್ತಿದ್ದವು. ಶಬರಿಯು ನಾಚುವಂತೆ ಕಾಯವನು ನಾನು, ಶಬರಿಯು ನಾಚುವಂತೆ ಕಾಯವನು ನಾನು, ನಿನ್ನ ಅಣ್ಣನು ಕೊಳೆಯದಂತೆ ಕಾಪಾಡಿದವನು, ನನ್ನ ಅಣ್ಣನ
ಮಗನ ಮಾತ್ರ ಮನೆಗೆ ಮಲಗಲು ಬಂದಿದ್ದ. ಶೋಭಾ ಆಂಟಿಯ ಮನೆ ತುಂಬಾ ಅತಿಥಿಗಳು ಬಂದಿದ್ದರಂತೆ, ಅಲ್ಲಿ ಅವನಿಗೆ ಮಲಗಲು ಜಾಗವಿರಲಿಲ್ಲ. ಮೋಹನ ಸ್ವಾಮಿಗೆ ಅಷ್ಟೇ ಸಾಕಾಗಿತ್ತು. ಅತ್ಯಂತ ಲವಲವಿಕೆಯಿಂದ ಓಡಾಡಿದ, ಹೇಳದೆ ಉಳಿದ ಸುದ್ದಿಗಳನ್ನು ಲವಲವಿಕೆಯಿಂದ ನಿರೂಪಿಸಿದ. ಕಾರ್ತಿಕನಿಗೆ ಅವಕಾಶವೇ ಕೊಡದಂತೆ ವಟವಟನೆ ಮಾತಾಡುತ್ತಲೇ ಹೋದ. ಆದರೆ ರಾತ್ರಿ ದೀಪವಾರಿ ಮಲಗಿಕೊಂಡಾಗ ಮಾತ್ರ ಮುಟ್ಟಬೇಕು ಬಾರದು ಎಂಬ ಭಯ ಇವನಿಗೆ. ಕಾರ್ತಿಕ ಮಲಗಿಲ್ಲವೆಂಬುದು ಅವನ ಉಸಿರಾಟದಿಂದ ಗೊತ್ತಾಗುತ್ತಿತ್ತು. ಕಾರ್ತಿಕನ ಇತ್ತೀಚಿನ ವರ್ತನೆಗಳಿಂದ ಆಘಾತಗೊಂಡಿದ್ದ ಮೋಹನ ಸ್ವಾಮಿ ಮುಟ್ಟಲು ಹೆದರಿಕೊಂಡಿದ್ದ. ದೇಹದ ಭಯಕ್ಕೆ ಒತ್ತರಿಸಿಕೊಂಡು ಬರುವಾಗ ಆ ಭಯ ಅವನನ್ನು ಎಷ್ಟು ಹೊತ್ತು ನಿಯಂತ್ರಿಸಿತು? ಸಾವಕಾಶ ಅವನ ತಲೆಯ ಕೂದಲಿನಲ್ಲಿ ಕೈಯಾಡಿಸಿದ, ಬೆನ್ನನ್ನು ಸವರಿದ. ಯಾವುದಕ್ಕೂ ಕಾರ್ತಿಕನಿಂದ ಪ್ರತಿಕ್ರಿಯೆ ಇಲ್ಲ. ಮೌನಂ ಸಮ್ಮತಿ ಸೂಚಕಂ ಎಂದುಕೊಂಡ ಮೋಹನ ಸ್ವಾಮಿ ನಿಧಾನಕ್ಕೆ ಕೈ ಬೆರಳುಗಳನ್ನು ಇನ್ನಷ್ಟು ಕೆಳಕ್ಕೆ ಜಾರಿಸಿದ. ಈಗ ಕಾರ್ತಿಕ ಸಿಟ್ಟಿನಿಂದ ಎದ್ದವನೇ ಅವನ ಕೈಯನ್ನು ತಿರುಚಲಾರಂಭಿಸಿದ. ಅನಿರೀಕ್ಷಿತವಾಗಿ ಒದಗಿ ಬಂದ ಆಘಾತಕ್ಕೆ ಮೋಹನ ಸ್ವಾಮಿ ಕಿರುಚಿಕೊಳ್ಳಲಾರಂಭಿಸಿದ. ಇವನು ಕಿರುಚಿದಷ್ಟು ಅವನು ಮತ್ತಷ್ಟು ಕೈ ತಿರುಚುತ್ತಲೇ ಹೋದ. ಪ್ಲೀಸ್ ಕಾರ್ತಿ, ಕೈ ನೋಯ್ತಾ ಇದೆ, ಬೇಡ ಪ್ಲೀಸ್ ಎಂದು ಮೋಹನ ಸ್ವಾಮಿ ಬೇಡಿಕೊಳ್ಳುತ್ತಿದ್ದ. ಕಾರ್ತಿಕ ತನ್ನ ಮನಸ್ಸಿಗೆ ಸಮಾಧಾನವಾಗುವಷ್ಟು ಕೈ ತಿರುಚಿದ ಮೇಲೆ, ಓಳೆ ಮಗನೇ ಇನ್ನೊಮ್ಮೆ ನನ್ನ ಕೈ ಮುಟ್ಟು ನಿನ್ನ ಕೈ ಕತ್ತರಿಸಿ ಹಾಕ್ಬಿಡ್ತೇನೆ ಎಂದು ಮುಗಿದು ತನ್ನ ಬೈಕನ್ನೇರಿ ಎಲ್ಲಿಗೋ ಹೊರಟು ಹೋಗಿಬಿಟ್ಟ. ನಡೆದ ಘಟನೆಗೆ ಮೋಹನ ಸ್ವಾಮಿ ಜರ್ಜರಿತನಾಗಿ ತನ್ನ ಯಾವತ್ತಿನ ಗೆಳೆಯ ಕೃಷ್ಣನ ಮುಂದೆ ಹೋಗಿ ಕುಳಿತು ಎಡಗೈಯನ್ನು ಅವನ ತಲೆಯ ಮೇಲಿಟ್ಟು ಬಲಗೈ ಎತ್ತಲೂ ಆಗದಷ್ಟು ನೋವಿನಲ್ಲಿತ್ತು. ಇಕೋ ಕೃಷ್ಣ, ಶಪಥ ಮಾಡುತ್ತಿದ್ದೇನೆ, ಇನ್ನೆಂದು ಆ ದುರುಳ ಕಾರ್ತಿಕನನ್ನು ಮಾತನಾಡಿಸುವುದಿಲ್ಲ, ಮುಟ್ಟುವುದಿಲ್ಲ, ಅವನ ಬಗ್ಗೆ ಯೋಚಿಸುವುದಿಲ್ಲ. ಮರುದಿನ ಆಫೀಸಿಗೆ ರಜೆ ಹಾಕಿ ಮನೆಯಲ್ಲೇ ಕುಳಿತು ಎಡಗೈಯಿಂದ ಎಣ್ಣೆ ತೆಗೆದುಕೊಂಡು ಬಲಗೈ ನೀವಿಕೊಳ್ಳುವಾಗ ಸಾಕಷ್ಟು ನೋಯುತ್ತಿತ್ತು. ಡಾಕ್ಟರ್ ಬಳಿ ಹೋಗೋಣವೆನ್ನಿಸಿದರು. ಅವರು ಏನಾಯಿತೆಂದು ಕೇಳಿದರೆ ಹೇಳಲು ಕಷ್ಟವಾಗುತ್ತದೆಂದೆನ್ನಿಸಿ ಸುಮ್ಮನಾದ. ಅಷ್ಟೆಲ್ಲ ಕ್ರೋಧದಿಂದ ಕೈ ತಿರುವಿದ್ದ ಕಾರ್ತಿಕನಿಂದ ಸಾರಿ ಎಂಬ ಒಂದು ಪುಟ್ಟ ಮೆಸೇಜ್ ಬಂದಿದ್ದರೂ ಸಾಕಿತ್ತು, ಇವನು ನೋವನ್ನು ನುಂಗಿಕೊಳ್ಳಲು ಸಿದ್ಧರಿದ್ದ. ಆದರೆ ಅಂತಹ ಪವಾಡವೇನೂ ಘಟಿಸಲಿಲ್ಲ. ಇನ್ನು ಮುಂದೆ ಯಾವತ್ತೂ ಅವನ ಬಗ್ಗೆ ಯೋಚಿಸುವುದಿಲ್ಲ ಅಂತ ಮತ್ತೆ ಮನಸ್ಸಿನಲ್ಲಿಯೇ ಹೇಳಿಕೊಂಡ. ಮುಂದಿನ 3 ದಿನಗಳ ಕಾಲ ಅವನಿಗೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಇಮೇಲ್ ಇಲ್ಲ. 4ನೇ ದಿನವೇ ಆಗಸ್ಟ್ 25. ಅದನ್ನು ಮರೆಯಲು ಹೇಗೆ ಸಾಧ್ಯ? ಅವತ್ತೇ ಕಾರ್ತಿಕನ ಹುಟ್ಟುಹಬ್ಬ. ಅವರಿಬ್ಬರು ಪರಿಚಯವಾದಂದಿನಿಂದ ಅದನ್ನೊಂದು ಹಬ್ಬವೆಂಬಂತೆ ಆಚರಿಸಿಕೊಂಡು ಬಂದಿದ್ದಾರೆ. ಈಗ ಮರೆತು ಬಿಡಲು ಸಾಧ್ಯವೇ? ಏನೋ ಸಿಟ್ಟಿನ ಭರದಲ್ಲಿ ಕೈ ತಿರುಚಿದ್ದಾನೆಂದ ಮಾತ್ರಕ್ಕೆ ಸಂಬಂಧವನ್ನೇ ಕಡಿದುಕೊಳ್ಳುವಷ್ಟು ಕೂರಿಯಲ್ಲ ನನ್ನ ಕಾರ್ತಿ. ಸುಮ್ಮನೆ ಒಂದು ಉಡುಗೊರೆಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಬಂದರಾಯ್ತು. ಅವನಾಗಿಯೇ ಮಾತಾಡಿಸಿದರೆ ಆ ಮಾತು ಬೇರೆ. ಹಾಗಂತ ಸುಮ್ಮನೆ ಉಳಿದರೆ ಆ ಕೃಷ್ಣನೂ ಮೆಚ್ಚಲಾರ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮರುದಿನ ಊರೆಲ್ಲ ಜಾಲಾಡಿ ಮಾಲ್ಗಳನ್ನೆಲ್ಲ ಸುತ್ತಿ ಅತ್ಯಂತ ದುಬಾರಿ ಬ್ರ್ಯಾಂಡಿನ ಅಂಗಿ, ಪ್ಯಾಂಟು, ಟೈ ಮತ್ತು ಒಳ ಉಡುಪುಗಳನ್ನು ಖರೀದಿಸಿ ಸಂಜೆ 5:30 ಕಾರ್ತಿಕ್ನ ಆಫೀಸಿನ ಮುಂದೆ ಹೋಗಿ ಕಾಯುತ್ತಾ ಕುಳಿತ. 6ಕ್ಕೆಲ್ಲ ಕಾರ್ತಿಕ ಆಫೀಸ್ನಿಂದ ಹೊರಗೆ ಬರ್ತಾನೆ. ಅವನು ಬಂದದ್ದು ಕಂಡ ತಕ್ಷಣ ಪಕ್ಕನೆ ಹೋಗಿ ಅವನಿಗೆ ಉಡುಗೊರೆ ಕೊಟ್ಟು ಮತ್ತೆ ಹಿಂತಿರುಗಿ ನೋಡದೆ ಸರಸರನೆ ಮನೆಗೆ ಹೋಗಿಬಿಡಬೇಕು. ಎಲ್ಲೇ ಇರಲಿ, ನನ್ನ ಕಾರ್ತಿಗೆ ಒಳ್ಳೆಯದಾಗ್ಲಿ ಎಂದುಕೊಳ್ಳುತ್ತಿದ್ದನಷ್ಟೇ. ಅಷ್ಟರಲ್ಲಿ ಆಫೀಸಿನಿಂದ ಕಾರ್ತಿಕ ಹೊರಗೆ ಬಂದ. ಅವನೊಬ್ಬನೇ ಬರಲಿಲ್ಲ, ಅವನೊಂದಿಗೆ ಒಬ್ಬಳು ಹುಡುಗಿ ಇದ್ದಳು. ಅವನು ಅವಳ ಹೆಗಲ ಸುತ್ತ ಕೈ ಹಾಕಿದ್ದ. ಅವರಿಬ್ಬರು ನಗುತ್ತಿದ್ದರು. ಯಾರು ಹೇಳದಿದ್ದರೂ ಮೋಹನ ಸ್ವಾಮಿಗೆ ಅವಳು ರಶ್ಮಿ ಎಂಬುದು ತಿಳಿದು ಹೋಯಿತು. ಅವಳು ನಗುತ್ತಿದ್ದಳು, ಮಿಂಚಿನಂತೆ ಅವಳ ನಗು ಪ್ರಕಾಶಮಾನವಾಗಿತ್ತು. ಮೋಹನ ಸ್ವಾಮಿಯ ಕೈ ಕಾಲುಗಳು ತರತರ ನಡುಗ ತೊಡಗಿದವು. ಕಾರ್ತಿಕ ಬೈಕಿನ ಬಳಿ ಬಂದ. ಒಂದೇ ಕಿಕ್ಕಿಗೆ ಬೈಕ್ ಸ್ಟಾರ್ಟ್ ಆಯಿತು. ರಶ್ಮಿ ಅವನ ಹಿಂದಗಡೆ 2 ಕಾಲುಗಳನ್ನು ಆಚೆ ಈಚೆ ಹಾಕಿಕೊಂಡು ಕುಳಿತಳು. ಎಡಗೈಯಿಂದ ಅವನ ಸೊಂಟವನ್ನು ಹಿಡಿದು ಬಲಗೈಯನ್ನು ಅವನ ತೊಡೆಯ ಮೇಲಿಟ್ಟು ಮುಖವನ್ನು ಅವನ ಬೆನ್ನಿನ ಮೇಲಿರಿಸಿದಳು. ಅಷ್ಟೇ ಸಾಲದೆಂಬಂತೆ ಕಾರ್ತಿಕ ಹಿಂದಕ್ಕೆ ಜರುಗಿ ಅವಳ ತೊಡೆಗಳನ್ನು ಇನ್ನಷ್ಟು ಸ್ಪರ್ಶಿಸಿಕೊಂಡ. ನೋಡುತ್ತಿದ್ದಂತೆ ಅವರು ಜನಸಾಗರದಲ್ಲಿ ಒಂದಾಗಿ ಹೋದರು. ಇವನೊಬ್ಬ ಇಲ್ಲಿ
ಮೂಲೆಯಲ್ಲಿ ತಪ್ಪಲಿಯಂತೆ ಅನಾಥನಾಗಿ ನಿಂತು ಬಿಟ್ಟಿದ್ದನು. ಕೈಯಲ್ಲಿನ ಉಡುಗೊರೆಯ ಪ್ಯಾಕು ಮೂಕವಾಗಿತ್ತು. ಮೋಹನ ಸ್ವಾಮಿ ಕೈ ಕಾಲುಗಳು ತರತರ ನಡುಗುತ್ತಿದ್ದವು. ಹೆಜ್ಜೆ ಕಿತ್ತಿಲ್ಲಲೂ ಸಾಧ್ಯವಿಲ್ಲದಷ್ಟು ನಿದ್ರಾಣಗೊಂಡಿದ್ದ. ಒಂದಷ್ಟು ಹೊತ್ತು ಅಲ್ಲೇ ಕುಳಿತಿದ್ದವನು. ಸ್ಪರ್ಧೆಯಲ್ಲಿ ಸೋತವನಂತೆ ಎದ್ದು ಮನೆ ಕಡೆಗೆ ನಡೆದ. ಕೈಯಲ್ಲಿನ ಉಡುಗೊರೆಯ ಪ್ಯಾಕು ಭಾರವಾದಂತೆನ್ನಿಸಿ ಅಲ್ಲೇ ರಸ್ತೆಯ ಬದಿಯಲ್ಲಿದ್ದ ಭಿಕ್ಷುಕನಿಗೆ ಅದನ್ನು ಕೊಟ್ಟ. ಅನಿರೀಕ್ಷಿತವಾಗಿ ಒದಗಿ ಬಂದ ಕಾಣಿಕೆಗೆ ಗಂಗಾಲಾಗಿ ಆ ಭಿಕ್ಷುಕ ಕೂಗುತ್ತಿದ್ದರೂ ಹಿಂತಿರುಗಿ ನೋಡದೆ ಸರಸರವೇ ಬಸ್ ನಿಲ್ದಾಣದ ಕಡೆಗೆ ನಡೆದು ಬಿಟ್ಟ. ಮದುವೆ ಮನೆ ಗಿಜುಗುಡುತ್ತಿತ್ತು. ಕಾರ್ತಿಕನ ಗೆಳೆಯರು ಇನ್ನಿಲ್ಲದ ಪೋಲಿ ಮಾತುಗಳಿಂದ ಅವನನ್ನು ರೇಗಿಸುತ್ತಿದ್ದರು. ಅದಕ್ಕೆ ಪುಳಕುಗೊಂಡರು ಒಮ್ಮಿಂದೊಮ್ಮೆಲೆ ಹಿರಿಯನಾಗಿ ಬಿಟ್ಟಂತೆ ಪ್ಲೀಸ್ ಪ್ಲೀಸ್ ಈಗ ಅವೆಲ್ಲ ಬೇಡ ಎಂದು ಪರೋಕ್ಷವಾಗಿ ಅವರನ್ನು ಪ್ರೋತ್ಸಾಹಿಸುತ್ತಿದ್ದ. ಎಲ್ಲವೂ ಹೇಗಿರಬೇಕು ಹಾಗೆ ಸೊಗಸಾಗಿಯೇ ನಡೆದಿತ್ತು. ಆದರೆ ಇವನೊಬ್ಬ ಮಾತ್ರ ಮದುವೆಯ ಮನೆಯ ಮೂಲೆಯಲ್ಲಿ ಪಾಯಸದಲ್ಲಿ ಸಿಕ್ಕು ಸತ್ತು ಹೋದ ನೊಣದಂತೆ ಕುಳಿತು ಬಿಟ್ಟಿದ್ದ. ಯಾವ ಹೊತ್ತಿನಲ್ಲಿ ಅಳು ನುಗ್ಗಿ ಬಂದು ಎಲ್ಲರೂ ಸಂಶಯ ಪಡುವಂತಾಗುತ್ತದೋ ಎಂದು ಭಯವಾಗಲಾರಂಭಿಸಿ, ಹೇ ಕೃಷ್ಣ, ಇವತ್ತೊಂದು ದಿವಸ ನನ್ನ ಕಣ್ಣೀರನ್ನೆಲ್ಲ ಹಿಂಗಿಸಿ ಬಿಡಪ್ಪ, ಎಲ್ಲರ ಮುಂದೆ ಅತ್ತು ನಗಣ್ಯನಾಗುವಂತೆ ಮಾಡಬೇಡ ಎಂದು ಬೇಡಿಕೊಳ್ಳುತ್ತಿದ್ದ. ಒಂದಿಬ್ಬರು ಗೆಳೆಯರು, ಯಾಕೋ ಒಬ್ಬಳೇ ಕೂತಿದೀಯಾ ಎಂದು ಕೇಳಿದ್ದಕ್ಕೆ, ಮೈಲು ಹುಷಾರಿಲ್ಲ ಎಂದು ಸುಳ್ಳು ಹೇಳಿದ್ದ. ಶೋಭಾ ಆಂಟಿ, ಅಯ್ಯ ಇದೇನಿದೆ ನಿನ್ ಮೌನ, ನೀನೇ ಸುಮ್ಮನೆ ಕೂತ್ರೆ ಮದುವೆ ನಡೆಯೋದಾದ್ರೂ ಹೇಗೆ ಅಂತ ಕೇಳಿದ್ದಕ್ಕೆ, ಅದ್ರ ಪಾಡಿಗೆ ಅದು ನಡೆಯುತ್ತಲ್ಲ ಆಂಟಿ, ನಾನ್ ಬೇಡ ಅಂದ್ರೆ ಬಿಡುತ್ತ ಹೇಳಿ ಎಂದಿದ್ದ. ಏನೋಪ್ಪ ನೀನು ಒಮ್ಮೆ ಅರ್ಥನೇ ಆಗೋದಿಲ್ಲ ನೋಡು ಎಂದು ಮೆತ್ತನೆ ಪೆಟ್ಟನ್ನು ಅವನ ತಲೆಗೆ ಕೊಟ್ಟು ಅವರು ಯಾವುದೋ ಕೆಲಸದ ಗಡಿಬಿಡಿಯಲ್ಲಿ ಒಳಗೆ ಹೋಗಿದ್ದರು. ಕಾರ್ತಿಕ ರಶ್ಮಿಗೆ ತನ್ನ ಗೆಳೆಯರನ್ನೆಲ್ಲ ಪರಿಚಯಿಸುತ್ತಿದ್ದ. ಅವರು ಎಲ್ಲಿ ಕೆಲಸ ಮಾಡುತ್ತಾರೆ, ಅವರ ವಿಶೇಷತೆಗಳೇನು, ಅವರ ತುಂಟತನಗಳೇನು ಎಂಬುದನ್ನು ಒಂದೊಂದಾಗಿ ವಿವರಿಸುತ್ತಿದ್ದ. ರಶ್ಮಿ ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅದ್ಭುತವಾಗಿ ಕಾಣುತ್ತಿದ್ದರು. ಎಲ್ಲರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುತ್ತಾ ಏನಾದರೂ ತಮಾಷೆಯ ಸಂಗತಿಯನ್ನು ಹೇಳುತ್ತಾ ನಗಿಸುತ್ತಿದ್ದಳು. ಎಲ್ಲರೂ ತನ್ನ ಬಯಕೆ ಅವಳದ್ದು ಆಗಿರುವಾಗ ಇಡೀ ಜಗತ್ತು ಹೇಗೆ ಅವಳನ್ನು ಖುಷಿಪಡಿಸಲು ರಾಜಾರೋಷವಾಗಿ ಕಂಕಣ ಕಟ್ಟಿ ನಿಂತು ಬಿಟ್ಟಿರುವುದಲ್ಲ ಎಂದು ಇವನಿಗೆ ಸಂಕಟವಾಗುತ್ತಿತ್ತು. ತನ್ನ ಬಯಕೆ ಅವಳದ್ದು ಅವಳದ್ದೆ ಆಗಿರುವಾಗ ಅದನ್ನ ಇಲ್ಲಿ ಯಾರು ಮುಂದಾದ್ರೂ ಹೇಳಿದರೆ ಇಡೀ ಸಭಾಂಗಣವೇ ನೆಲಕ್ಕೆ ಕಡವಿ ಹೊಡೆಯುತ್ತದೆ ಎಂದು ಭಯವಾಗಲಾರಂಭಿಸಿತು. ಕಾರ್ತಿಕ ಮೋಹನ ಸ್ವಾಮಿಯನ್ನು ಹುಡುಕಿಕೊಂಡು ಬಂದ. ಯಾಕೋ ಒಬ್ಬನೇ ಕುಳಿತಿದೀಯಾ, ತಿಂಡಿ ತಿಂದಿಯೇನೋ ಎಂದು ವಿಚಾರಿಸಿಕೊಂಡು ರಶ್ಮಿಗೆ ಅವನನ್ನು ತೋರಿಸಿ ಸುಮ್ಮನೆ ಗೆಸ್ ಎಂದ. ರಶ್ಮಿ ಮೋಹನ ಸ್ವಾಮಿ ರೈಟ್ ಎಂದು ಕಣ್ಣಿನಲ್ಲಿ ಕುತೂಹಲ ತುಳುಕಿಸಿಕೊಂಡು ಕೇಳಿದಳು. ಹೌದೆಂದು ಮೋಹನ ಸ್ವಾಮಿ ತಲೆ ಅಲ್ಲಾಡಿಸಿದ. ಏನೋ ಸಾಧಿಸಿ ಬಿಟ್ಟವಳಂತೆ ಚಪ್ಪಾಳೆ ತಟ್ಟಿ ನಕ್ಕು. ನಿನ್ ಬಗ್ಗೆ ಕಾರ್ತಿಕ ಅದೆಷ್ಟು ಹೇಳ್ತಿರ್ತಾನಂದ್ರೆ ನನಗೆ ಅಸೂಯೆ ಆಗುತ್ತೆ. ದಿನಕ್ಕೆ 10 ಸಲನಾದ್ರೂ ನಿನ್ ಜಪ ಅವನಿಗೆ, ಮೋಹನ ಹಂಗಂದಿದ್ದ, ಮೋಹನ ಹಿಂಗಂದಿದ್ದ, ಮೋಹನ ಹಂಗ ಮಾಡಿದ್ದ ಅಂತ ಹೇಳ್ತಾನೆ ಇರ್ತಾನೆ ಅಂತ ಹೇಳಿದಳು. ಅಷ್ಟರಲ್ಲಿ ಅವಳ ಗೆಳತಿ ಯಾರೋ ಕರೆದರೆಂದು ಎಕ್ಸ್ಕ್ಯೂಸ್ ಮೀ ಎಂದು ಆಕೆ ಅತ್ತ ಹೋದಿದ್ದೆ. ಮೋಹನ ಸ್ವಾಮಿ ಕಾರ್ತಿಕನ ಕೈ ಕುಲುಕಿ, ತುಂಬಾ ಒಳ್ಳೆ ಹುಡುಗಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀಯ, ಯು ಆರ್ ಲಕ್ಕಿ, ಕಂಗ್ರಾಟ್ಸ್ ಎಂದು ಹೇಳಿದ. ಆ ಪ್ರಶಂಸೆಗೆ ಭಾವುಕನಾದ ಕಾರ್ತಿಕ, ಥ್ಯಾಂಕ್ಸ್ ಮೋಹನ, ನೀನು ಆ ಮಾತು ಹೇಳಿದ್ರೆ ನಂಗದು ಸ್ಪೆಷಲ್ ಅಲ್ವಾ ಎಂದು ಅವನ ಹೆಗಲ ಮೇಲೆ ಕೈ ಇಟ್ಟ. ಮದುವೆಗೆ 100+ ಸೇರಿದ್ದರು. ರಶ್ಮಿಯ ತಂದೆ ಅಗರ್ಭ ಶ್ರೀಮಂತರಂತೆ. ಕೇಳಬೇಕೆ, ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳಿಸದಷ್ಟು ಗದ್ದಲ ಅಲ್ಲಿ ಹಮ್ಮಿತ್ತು. ಎಷ್ಟೋ ದಿನ ಭೇಟಿಯಾದ ಸಂಭ್ರಮ, ಅಲ್ಲೊಂದಿಷ್ಟು ನಗು, ಇಲ್ಲೊಂದಿಷ್ಟು ಬಗು, ಎಲ್ಲವೂ ಅಲ್ಲಿತ್ತು. ಯಾರೋ ಗಟ್ಟಿ ಮೇಳ ಎಂದು ಕೂಗಿದರು. ಅದನ್ನ ಮತ್ತಾರೋ ಅನುಮೋದಿಸಿದರು. ಕೊಕ್ಕೋ ಪಡೆದುಕೊಂಡ ಆ ಆಜ್ಞೆ ಮೇಳದವರನ್ನ ತಲುಪಿದ್ದೇ ತಡ. ಅಕ್ಷತೆಯ ಕಾಳುಗಳನ್ನು ಹಾಕತೊಡಗಿದರು. ನೆರೆದವರ ತಲೆಯ ಮೇಲೂ ಅಕ್ಷತೆಯ ಕಾಳುಗಳು ಬಿದ್ದು ಏನೇನೋ ನೆನಪು, ಏನೇನೋ ಪುಳಕ. ಇವನೊಬ್ಬ ಮಾತ್ರ ಕೈಯಲ್ಲಿ ಅಕ್ಷತೆಯ ಕಾಳುಗಳನ್ನು ಹಿಡಿದುಕೊಂಡು ಹಾಕಬೇಕೋ ಬೇಡವೋ ಎಂಬ ಆತಂಕದಲ್ಲಿಯೇ ನಿಂತಿದ್ದ. ಗದ್ದಲ ಕಡಿಮೆಯಾಯಿತು. ವಧುವರರು ಹಾಕಿಕೊಂಡಿದ್ದ ಬಣ್ಣ ಬಣ್ಣದ ಅಕ್ಷತೆಯ ಕಾಳುಗಳು ಹೂವಿನ ಮಂಟಪದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಶೋಭಾ ಆಂಟಿ ಅವನ್ನೊಂದಷ್ಟು ಹಿಡಿಯಷ್ಟು ತೆಗೆದುಕೊಂಡು
ಕಾರ್ತಿಕನ ಗೆಳೆಯರಿದ್ದ ಗುಂಪಿನ ಕಡೆ ಬರತೊಡಗಿದರು. ಅಲ್ಲಿ ಮೋಹನ ಸ್ವಾಮಿಯು ನಿಂತಿದ್ದ. ಇಕೋ ನೋಡಿ, ಇದು ಧಾರೆಯ ದಕ್ಷತೆ ಕಾಳು, ಇದನ್ನ ಯಾರು ತಲೆ ಮೇಲೆ ಹಾಕ್ತೀನೋ ಅವ್ರಿಗೆ ಬೇಗ ಮದುವೆ ಆಗ್ತದೆ ಅಂತ ಹೇಳಿದ್ದೇ ತಡ ಗೆಳೆಯರೆಲ್ಲ ನನಗೆ ಹಾಕಿ ಆಂಟಿ, ನನಗೆ ಹಾಕಿ ಆಂಟಿ ಎಂದು ಸ್ಪರ್ಧೆಗೆ ಮುಗಿಬಿದ್ದವರಂತೆ ಅಕ್ಷತೆ ಕಾಳುಗಳನ್ನು ಹಾಕಿಸಿಕೊಳ್ಳತೊಡಗಿದರು. ಮೋಹನ ಸ್ವಾಮಿಯ ಆ ದೃಶ್ಯವನ್ನು ಆತಂಕದಿಂದ ನೋಡುತ್ತಿದ್ದ. ಅದರಲ್ಲೊಬ್ಬ ಆಂಟಿ ನನಗೆ ಇನ್ನೊಂಚೂರು ಜಾಸ್ತಿ ಹಾಕಿ ಎಂದು ಕೇಳಿದ್ದಕ್ಕೆ, ಆ ಜಾಸ್ತಿ ಹಾಕಿದ್ರೆ ನಿನಗೇನು ಎರಡೆರಡು ಹೆಂಡತಿಯರು ಸಿಗೋದಿಲ್ಲ, ದಪ್ಪನೆ ಹೆಂಡತಿ ಸಿಗ್ತಾಳೆ ನೋಡು ಎಂದು ತಮಾಷೆ ಮಾಡಿದರು. ಎಲ್ಲರಿಗೂ ಅಕ್ಷತೆ ಕಾಳುಗಳು ಹಾಕಿ ಆದ ಮೇಲೆ ಅವರ ಕಣ್ಣಿಗೆ ಮೋಹನ ಸ್ವಾಮಿ ಬಿದ್ದ. ಅರೆ ನೀನ್ಯಾಕೋ ಸುಮ್ಮನೆ ನಿಂತಿದೀಯಾ, ಬಾರೋ ಇಲ್ಲಿ, ನಿನಗೂ ಅಕ್ಷತೆ ಹಾಕ್ತೀನಿ ಎಂದು ಕರೆದರು. ಬೇಡ ಆಂಟಿ ಎಂದು ಮೋಹನ ನಯವಾಗಿ ನಿರಾಕರಿಸಿದ. ಉಳಿದ ಹುಡುಗರು ಕೇಳುತ್ತಾರೆಯೇ, ಅವನನ್ನು ಎಳೆದು ತಂದು ಶೋಭಾ ಆಂಟಿಯ ಮುಂದೆ ನಿಲ್ಲಿಸಿ, ಹಾಕಿ ಆಂಟಿ ಬಿಡಬೇಡಿ ಇವನಿಗೆ, ನಮಗೆಲ್ಲ ಮದುವೆ ಮಾಡಿಸಿ ಇವನಪ್ಪ ಹಾಯಾಗಿದ್ದು ಬಿಡೋದು ಅನ್ಕೊಂಡಿದ್ದಾನೆ, ಹಾಕಿ ಆಂಟಿ ಬಿಡಬೇಡಿ ಎಂದು ಬಲವಂತ ಪಡಿಸತೊಡಗಿದರು. ಬೇಡ ಆಂಟಿ, ನಿಮಗೆ ಬೇಡಿಕೊಳ್ತೇನೆ ಎಂದು ಮೋಹನ ಸ್ವಾಮಿ ಆರ್ತ್ರವಾಗಿ ಬೇಡಿಕೊಳ್ಳುತ್ತಿದ್ದುದು ಅವರ ಕಿವಿಗೆ ಕೇಳಲೇ ಇಲ್ಲ. ಶೋಭಾ ಆಂಟಿ ಅಕ್ಷತೆ ಕಾಳುಗಳನ್ನು ಹಾಕಿಯೇ ಬಿಟ್ಟರು. ಹುಡುಗರೆಲ್ಲ ಏನೋ ಸಾಧಿಸಿ ಬಿಟ್ಟವರಂತೆ ಹೇ ಹೇ ಅಂತ ಕೇಕೆ ಹಾಕಿದರು. ಮೋಹನ ಸ್ವಾಮಿ ಅವರೆಲ್ಲರಿಂದ ಬಿಡಿಸಿಕೊಂಡು ಹೊರಗೆ ಓಡಿದ. ಆ ಅಕ್ಷತೆ ಕಾಳುಗಳು ಬೆಂಕಿ ಕಿಡಿಗಳಂತೆ ಅವನನ್ನು ಸುಡಲಾರಂಭಿಸಿತು. ಅವನ ಕೂದಲು ಸುಟ್ಟು, ಚರ್ಮ ಸುಟ್ಟು, ಹೃದಯ ಸುಟ್ಟು, ಮಾಂಸ ಖಂಡಗಳು ಸುಟ್ಟು, ಅವನಿಗಾಗಲೇ ಸುಟ್ಟ ವಾಸನೆ ಬರಲಾರಂಭಿಸಿತು. ಅದು ರಶ್ಮಿ ಮತ್ತು ಕಾರ್ತಿಕರ ಮೊದಲ ರಾತ್ರಿ. ಮೋಹನ ಸ್ವಾಮಿಗೆ ಇಡೀ ರಾತ್ರಿ ನಿದ್ದೆ ಇಲ್ಲ. ಕಣ್ಣು ಮುಚ್ಚಿದರೆ ಸಾಕು, ಕಾರ್ತಿಕ ಮತ್ತು ರಶ್ಮಿಯರ ಮೈಥುನದ ದೃಶ್ಯಗಳು ಅಲೆ ಅಲೆಯಾಗಿ ನುಗ್ಗಿ ಬರುತ್ತಿದ್ದವು. ಅದು ನೋಡಲಿ, ಕಾರ್ತಿಕ ತನ್ನೆಲ್ಲವನ್ನು ಅವಳಿಗೆ ಅರ್ಪಿಸುತ್ತಿದ್ದಾನೆ. ದೇಹದ ಕಣ ಕಣವು ಈಗ ಅವಳ ಸೊತ್ತು. ಅವಳು ಏನೇ ಬಯಸಿದರೂ ಎತ್ತಿ ಎತ್ತಿ ಕೊಡುತ್ತಿದ್ದಾನೆ. ಅವನ ಮುಖ ನೋಡು. ಇಲ್ಲ ಇಲ್ಲ, ನಾನು ಇದನ್ನೆಲ್ಲ ಯೋಚಿಸಲಾರೆ. ಅದು ಅವನ ಬದುಕು, ಅವನ ಬಯಕೆ, ನನಗೆ ಸಂಬಂಧಿಸಿದ್ದಲ್ಲ. ನೋಡು ನೋಡು ನೋಡು, ಹೇಗೆ ಮುತ್ತಿನ ಮಳೆ ಗರಿಯುತ್ತಿದ್ದಾನೆ, ಹೇಗೆ ಮುತ್ತಿನ ದಾಳಿಗೆ ಕಂಗಾಲಾಗಿ ಕಣ್ಣು ಮುಚ್ಚುತ್ತಿದ್ದಾನೆ ನೋಡು. ಬೇಡ, ಇವೆಲ್ಲ ಕೆಟ್ಟ ದೃಶ್ಯಗಳು, ನನ್ನ ಕಣ್ಣಿನಿಂದ ಮರೆಯಾಗಲಿ ಸಾಕು, ನನಗೆ ಸುಮ್ಮನೆ ಸುಖವಾಗಿ ನಿದ್ದೆ ಬರಲಿ. ಇನ್ನೆಂದೂ ನನಗೆ ಅವನ ನೆನಪು ಬೇಡ, ಸ್ಪರ್ಶವೂ ಬೇಡ. ನೋಡು ನೋಡು, ಕಾರ್ತಿಕ ಹೇಗೆ ಮುತ್ತಿನ ಮಳೆ ಗರಿಯುತ್ತಿದ್ದಾನೆ, ದೇಹದ ಯಾವ ಭಾಗವನ್ನೂ ಬಿಡುತ್ತಿಲ್ಲ. ನೋಡವಳು ಮುತ್ತಿನ ದಾಳಿಗೆ ಕಂಗಾಲಾಗಿ ಹೇಗೆ ಕಣ್ಣು ಮುಚ್ಚುತ್ತಿದ್ದಾಳೆ. ಅವನಿಗೀಗ ಅರ್ಥವಾಗಿ ಹೋಗಿದೆ, ಇದು ಅಪ್ಪಟ ಬಂಗಾರ, ಅಪ್ಪರಂಜಿ. ಇಷ್ಟು ದಿನ ನಾನು ಕಾಗೆ ಬಂಗಾರ ನಂಬಿದಿನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ. ಬೇಡ ಕಾರ್ತಿ, ಹಾಗನ್ಬೇಡ, ಐ ಹೇಟ್ ಯು. ನನಗೂ ಚೂರು ಬದುಕಲು ಬಿಡು, ನಾನೆಂದೂ ನಿನಗೆ ವಂಚನೆ ಮಾಡಿಲ್ಲ. ಇನ್ನೆಂದೂ ಅವಳಿಂದ ರಹಸ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ, ಒಂದೆರಡು ದಿನ ಅಷ್ಟೇ, ಎಲ್ಲವನ್ನು ಹೇಳಿಬಿಡುತ್ತಾನೆ, ನಿನ್ನ ವಿಕೃತಗಳನ್ನೆಲ್ಲಾ ತೆರೆದಿಟ್ಟು ಬಿಡುತ್ತಾನೆ. ಅದೆಷ್ಟು ಸಿಲಿ ಎಂದು ನಕ್ಕು ಬಿಡುತ್ತಾಳೆ. ಅವಳ ಕಣ್ಣಲ್ಲಿ ಅಚ್ಚರಿ, ಅಸಹ್ಯ. ನೀನು ಅವಳ ಕಣ್ಣಲ್ಲಿ ಕ್ಷುಲ್ಲಕವಳು, ಬೇಡದ ಕ್ರಿಮಿ. ಪಟ್ ಎಂದು ಹೊಡೆದು ಸಾಯಿಸಿದರೆ ಕಿರಿಕಿರಿಯೇ ಕಡಿಮೆ. ಇಲ್ಲ ಇಲ್ಲ, ನಾನು ಬದುಕುತ್ತೇನೆ, ನನಗೂ ಅವಕಾಶ ಕೊಡಿ. ನನಗೆ ಈ ಕಾಮದ ಸಹವಾಸವೇ ಬೇಡ, ಅದು ಬರೀ ನೋವನ್ನು ಕೊಡುತ್ತದೆ. ಸುಮ್ಮನೆ ಬದುಕುತ್ತೇನೆ, ಊಟ, ಕೆಲಸ, ನಿದ್ದೆ ಅಷ್ಟೇ ಸಾಕು. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಈ ಕಾಮವನ್ನು ಜಯಿಸಿ ಬದುಕುತ್ತೇನೆ, ನಿನ್ನ ಸೃಷ್ಟಿಯನ್ನೇ ವಿರೋಧಿಸುತ್ತೇನೆ. ಅಯ್ಯೋ ಮೂರ್ಖ, ಸಲ್ಲದ ಸಂಗತಿಗಳನ್ನು ಸುಮ್ಮನೆ ಧ್ಯಾನಿಸಬೇಡ. ಸುಮ್ಮನೆ ಮನಸ್ಸಿನಲ್ಲಿ ಕಾರ್ತಿಕನ ಬೆತ್ತಲೆ ದೇಹದ ಕಲ್ಪನೆಗೆ ನೋಡು, ನಿನ್ನ ಮೈಯೆಲ್ಲ ಹೇಗೆ ಉನ್ಮತ್ತದಿಂದ ಉದ್ರೇಕಗೊಂಡಿದೆ. ಅವನ ಒಂದು ನಗೆ ಸಾಕು ನಿನ್ನೆಲ್ಲಾ ನಿರ್ಧಾರಗಳನ್ನು ಅಲ್ಲಾಡಿಸಲು. ಬರೀ ನೀನವನ ಆಳಾಗಲು ಸರಿ, ಅವನು ಬೈದರೆ ಬಯಸಿಕೊಳ್ಳುತ್ತಾ, ಹೊಡೆದರೆ ಹೊಡೆಸಿಕೊಳ್ಳುತ್ತಾ, ಎಂದಾದರೂ ಒಮ್ಮೆ ಪ್ರೀತಿಯಿಂದ ಮುಟ್ಟಿಯಾನೋ ಎಂಬ ಬಯಕೆಯಲ್ಲಿ ಕಾದು ಕಾದು ಅವನು ನಿನ್ನನ್ನು ಕಾಡುತ್ತಲೇ ಹೋಗುತ್ತಾನೆ, ಕೈಗೆ ಸಿಗದೆ ಆಟವಾಡಿಸುತ್ತಾನೆ. ನೀನು ಅವನೇ ಬೇಕೆಂದು ಗೋಗರಿಯುತ್ತೀಯ, ದುಃಖ ಪಡುತ್ತೀಯ. ಆದರೆ ನಿನ್ನ ದುಃಖ ಯಾರಿಗೂ ಅರ್ಥವಾಗುವುದಿಲ್ಲ, ಎಲ್ಲರ ಕಣ್ಣಲ್ಲಿ ಉಳಿಯಲು ಚುಲ್ಲಕವಳು ಆಗುತ್ತೀಯ.
ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಇಡೀ ಜಗತ್ತು ಯಾರು ನಿನ್ನನ್ನು ಒಪ್ಪುವುದಿಲ್ಲ. ಎಲ್ಲರ ಕಣ್ಣಲ್ಲಿಯೂ ನೀನು ಪರಮ ನೀಚ. ಯಾವ ಕಟಕಟೆಯಲ್ಲಿ ನಿಂತು ನೀನು ಗೋಗರೆದರೂ ತಪ್ಪಿತಸ್ಥನಾಗುತ್ತೀಯ. ಬೇಡ ಬೇಡ, ಇವೆಲ್ಲ ಕೆಟ್ಟ ಆಲೋಚನೆಗಳು. ನನಗೆ ಸುಖವಾಗಿ ಸುಮ್ಮನೆ ನಿದ್ದೆ ಬರಲಿ ಸಾಕು. ಹೇ ಕೃಷ್ಣ, ನಿನ್ನನ್ನು ಮನಃಪೂರ್ವಕವಾಗಿ ಆರಾಧಿಸಿದ್ದೇನೆ, ಪ್ರೀತಿಸಿದ್ದೇನೆ. ನಿನ್ನ ಗೋಪಬಾಲನ ನೋವನ್ನು ಅರ್ಥ ಮಾಡಿಕೋ, ಕಾಪಾಡು, ಒಂದಷ್ಟು ಕರುಣೆ ತೋರು. ಬೇಡ ಬೆನ್ನಿಸಿದರೆ ಈ ಕ್ಷಣವೇ ನಿರ್ನಾಮ ಮಾಡಿಬಿಡು. ಸತ್ತರೆ ಅಳುವವರು ಯಾರೂ ಇಲ್ಲವೋ ತಂದೆ. ಜೀವ ಹಿಂಡುವ ನೋವು, ಪರರ ಕಣ್ಣಲ್ಲಿ ಕ್ಷುಲ್ಲಕನಾಗುವ ಈ ಹೀನ ಅವಸ್ಥೆಯನ್ನು ನನಗೇಕೆ ಕೊಟ್ಟೆಯೋ ಗೆಳೆಯ? ಯಾರು ಮಾಡಿದ ತಪ್ಪಿಗಾಗಿ ನನಗೆ ಈ ಪ್ರಾಯಶ್ಚಿತ್ತವೋ ಮಿತ್ರ? ಹೋಗಲಿ ಬಿಡು, ನೀನು ನನಗೆ ಸಹಾಯ ಮಾಡುವುದಿಲ್ಲ ಅಲ್ಲವೇ? ಸುಮ್ಮನೆ ಕೆಲಸಕ್ಕೆ ಬಾರದ ಕೊಳಲನ್ನು ಊದುತ್ತಿರುವೆ ಅಲ್ಲವೇ? ನನ್ನ ನೋವಿಗೆ ನಾನೇ ಪರಿಹಾರ ಕಂಡುಕೊಳ್ಳುತ್ತೇನೆ, ನನಗೆ ತಿಳಿದಂತೆ ವರ್ತಿಸುತ್ತೇನೆ. ಅಗೋ ನೋಡಿಲ್ಲಿ ಪಳಪಳನೆ ಹೊಳೆಯುವ ಚಾಕು, ನೀನು ಸೃಷ್ಟಿಸಿದ ಈ ದೇಹವನ್ನು ಹೇಗೆ ಕತ್ತರಿಸುತ್ತಿದೆ ನೋಡು. ನೋಡು ನೋಡು, ಹೆಪ್ಪೆರಳಿನ ತುದಿಯನ್ನು ಕತ್ತರಿಸಲು ಎಷ್ಟೊಂದು ಉತ್ಸಾಹ ನೋಡು. ನೋಡು ಹೇಗೆ ಪಳಪಳನೆ ರಕ್ತ ಸುರಿಯುತ್ತಿದೆ. ನನ್ನ ರಕ್ತವು ಕಾರ್ತಿಕನದಂತೆ ಕೆಂಪುಗಿದೆಯೋ? ಅನುಮಾನ ಬೇಡ, ನಿನಗೆ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ಈಗ ಅಗತ್ಯ ಅಭಿಷೇಕ ನಿನಗೆ. ಇಷ್ಟು ದಿನ ಹಾಲು ಮೊಸರು ಜೇನುತುಪ್ಪಗಳಲ್ಲಿ ಸ್ನಾನ ಮಾಡಿದ್ದೀಯಲ್ಲವೆ, ಈ ದಿವಸ ರಕ್ತದ ರುಚಿ ನೋಡು. ಬಿಡು ಬಿಡು, ನಿನಗೆ ಅದು ಹೊಸತಲ್ಲ. ಪ್ರತಿ ಬಾರಿ ಅವತಾರವೆತ್ತಿ ಈ ಭೂಮಿಗೆ ಬಂದಾಗಲೂ ರಕ್ತದ ಒಕ್ಕಳಿಯಲ್ಲಿ ಮುಳುಗಿ ತೇಲಿದ್ದೀಯ. ದುಷ್ಟ ಸಂಹಾರ ಎಂದು ಕರೆದುಕೊಂಡು ನಿನ್ನ ಮರ್ಯಾದೆಯನ್ನು ನೀನೇ ಉಳಿಸಿಕೊಂಡಿದ್ದೀಯ. 10 ಅವತಾರಗಳನ್ನು ಮುಗಿಸಿದ್ದೀಯಲ್ಲವೇ? 11 ಅವತಾರಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದೀಯಲ್ಲವೇ? ಹಾಗಿದ್ದರೆ ತಗೋ, ನಿನಗೊಂದು ಶಾಪ ಕೊಡುತ್ತಿದ್ದೇನೆ, ಸ್ವೀಕರಿಸು. ನಿನ್ನ 11 ಅವತಾರದಲ್ಲಿ ನನ್ನಂತಾಗಿ ಹುಟ್ಟು 16,000 ಹೆಣ್ಣುಗಳನ್ನು ಅನುಭೋಗಿಸಿದ ನಿನಗೆ ಒಂದು ಹೆಣ್ಣನ್ನೂ ಮುಟ್ಟಲಾಗದ ಅಸಹಾಯಕತೆ ದುಃಖ ಅರಿವಾಗಲಿ. ಯಾರನ್ನೂ ಕೈ ಎತ್ತಿ ಹೊಡೆಯಲಾಗದ ಈ ನಿತ್ರಾಣದ ಬದುಕಿನಲ್ಲಿ ಅದು ಹೇಗೆ ದುಷ್ಟ ಸಂಹಾರ ಮಾಡುತ್ತೀಯೋ ನಾನು ನೋಡುತ್ತೇನೆ. ನೊಂದ ಮನಸ್ಸಿನ ಶಾಪ ತಟ್ಟಿಯೇ ತೀರುತ್ತದೆ. ಮತ್ತೊಮ್ಮೆ ಹುಟ್ಟಿ ಬಾ, ಈ ಜನರ ಕಣ್ಣಲ್ಲಿ ಕ್ಷುಲ್ಲಕನಾಗು, ಯಾರಿಗೂ ತಟ್ಟದ ನೋವನ್ನು ಏಕಾಂಗಿಯಾಗಿ ಅನುಭವಿಸು. ನಾಲ್ಕನೆಯ ದಿನ ಬೆಳಗಿನ ಜಾವ 4 ಹೊತ್ತಿಗೆ ಮೋಹನ ಸ್ವಾಮಿಗೆ ನಿದ್ದೆ ಬಂತು. ಅದಕ್ಕೆ ಕಾರಣ ರಘುರಾಮನ್ ಎಂಬ 28 ಯುವಕ ಇಂಟರ್ನೆಟ್ನಲ್ಲಿ ಸಿಕ್ಕಿದ್ದ. ಸಪ್ತಸಾಗರದಾಚೆಯಲ್ಲೋ ಸುಪ್ತಸಾಗರ ಕಾದಿದೆ, ಮಳೆಯ ದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಆ